ಓಂಕಾರರೂಪಾಯ ಗಂಗಾಧರೇಶ್ವರಂ ಶ್ರೀಕಾರರೂಪಾಯೈ ಸ್ತಂಭಾವಿಕಾ ಝೇಂಕಾರರೂಪಾಯ ಕಾಲಭೈರವೇಶ್ವರಂ ನಮಸ್ತುಭ್ಯಂ 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 ಭದ್ರಂ ಶುಭಂ ಮಂಗಳಂ. Okay, very nice. Thank you. Thank you. ನೀವು ನಮ್ಮ ಕಂಪ್ನಿ ಮಾತ್ರ ಅಲ್ಲ, ಬೇರೆ ಯಾವ ಕಂಪ್ನಿಗೆ ಮಾಡಲ್ ಆದರೂ ಆ ಕಂಪ್ನಿ ತುಂಬಾ ಪಾಪ್ಯುಲರ್ ಆಗುತ್ತೆ. ಥ್ಯಾಂಕ್ ಯು ಸರ್. ನಿಮ್ಮಂಥ ಅಭಿರುಚಿ ಇರೋ ಫೋಟೋಗ್ರಾಫರ್ಸ್ ಇರೋದ್ರಿಂದನೇ ನಮ್ಮಂಥ ಮಾಡೆಲ್ಗಳ ಹೆಸರು ಜನರಿಗೆ ತಿಳಿತಾ ಇರೋದು. ನಿಮಗೆ ಒಳ್ಳೆ ರೂಪ ಮಾತ್ರ ಅಲ್ಲ, ಒಳ್ಳೆ ಗುಣ ಕೂಡ ದೇವ್ರು ಕೊಟ್ಟಿದ್ದಾನೆ. ಆ ದೇವರಿಗೆ ಥ್ಯಾಂಕ್ಸ್ ಹೇಳಿ. ಓಕೆ ಸರ್, ಬಾಯ್. ವೆಲ್ಕಮ್. ಬಾಯ್ ಬಾಯ್. ಕಾಫಿ. ಶಾರದಾ, ನೂತನ್ ಏನಾದ್ರು ಫೋನ್ ಮಾಡಿದ್ಲಾ? ಅವಳು ಯಾವತ್ತಾದ್ರೂ ನನಗೆ ಫೋನ್ ಮಾಡಿ ಇಂಥ ಕಡೆ ಹೋಗ್ತೀನಿ ಇಂಥ ಕಡೆ ಬರ್ತೀನಿ ಅಂತ ಹೇಳಿದ್ದಾಳ. ನೀವು ಕೊಟ್ಟಿರೋ ಸಲಿಗೆ ಅಂಥದ್ದು. ಶಾರದಾ, ಇದ್ರಲ್ಲಿ ಸಲಿಗೆ ಎಲ್ಲಿಂದ ಬಂತು? ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಮನೆಯಿಂದ ಆಚೆ ಹೋಗಿ ಪ್ರಪಂಚ ಏನು ಅಂತ ತಿಳ್ಕೊಂಡ್ರೆ ತಾನೆ ಜೀವನದಲ್ಲಿ ನಾಳೆ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳೋದಕ್ಕೆ ಸಾಧ್ಯ? ಸರಿ, ನಾನೇನಾದ್ರು ಬುದ್ಧಿವಾದ ಹೇಳಕ್ ಬಂದ್ರೆ ಈ ರೀತಿ ಮಾತಾಡಿ ನನ್ನ ಬಾಯಿ ಮುಚ್ಚಿಸ್ಬಿಡ್ತೀರಾ? ಎಷ್ಟೇ ಆಗ್ಲಿ ನನ್ ಮಲ್ತಾಯ ಅಲ್ವಾ, ನನ್ಗೆದ್ ಬೇಕು. ಇಲ್ದೇ ಇರೋ ಹೊಸ ಬಾರಿ ನನ್ ಬುದ್ಧಿ ಹೇಳಿದ್ರೆ ಬೈದಾಗತ್ತೆ, ಬೈದ್ರೆ ಹೊಡೆದಾಗತ್ತೆ ಅಲ್ವಾ? ಸರಿ, ಈಗ ನಾನು ಏನ್ ಮಾಡ್ಬೇಕು ಅಂತೀಯ? ಅಲ್ಲ ರೀ, ಅವಳು ಓದ್ ಮುಗೀತಲ್ವಾ,
ಊರವ್ರಿಗೆಲ್ಲ ಮದ್ವೆ ಪೌರೋಹಿತ್ಯ ವಹಿಸೋ ನೀವು ಸ್ವಂತ ಮಗಳಿಗೆ ಒಂದ್ ಒಳ್ಳೆ ಗಂಡು ಹುಡುಕಿ ಮದ್ವೆ ಮಾಡ್ಬೇಕು ಅನ್ನೋ ಬುದ್ಧಿ ಇಲ್ವಾ? ಮಾಡ್ಲಿಂಗ್ ಈಡ್ಲಿಂಗ್ ಅಂತ ಕಳಿಸ್ಕೊಂಡು ಏ ವಯಸ್ಸಿಗೆ ಬಂದ ಹುಡುಗಿನ ಹೆಚ್ಚಿಗೆ ದಿನ ಮನೇಲಿ ಇಟ್ಕೊಳ್ಳೋದು ನಂಗೇನೋ ಸರಿ ಅನ್ಸಲ್ಲಪ್ಪ. ಶಾರದಾ, ನಾನ್ ಸುಮ್ನೆ ಕೂತಿಲ್ಲ ಕಣೆ, ಎಲ್ಲ ಕಡೆನು ಹೇಳಿದೀನಿ, ಒಳ್ಳೆ ಹುಡುಗ ಸಿಕ್ಕಿ ಜಾತಕನು ಕೂಡ್ ಬಂದ್ಬಿಟ್ರೆ ಮದುವೆ ಮಾಡಿ ಮುಗಿಸ್ಬಿಡೋದೆ. ಅವಳೆ ಬಂದ್ಲಲ್ಲ ಕೇಳಿ, ನೂತನ್ ನಾನ್ ನಿನ್ ಬೆಳಗ್ಗೆ ಏನ್ ಹೇಳಿದ್ದೆ? ಏನಪ್ಪ? ಕರ್ಮ, ಇಬ್ರು ಸರಿಯಾಗಿದ್ದಾರೆ. ಅರೆ ಅಲ್ಲಮ್ಮ ನೂತನ್, ಅಮೆರಿಕಾದಿಂದ ವಿಕ್ರಮ್ ಬರ್ತಾನೆ, ಒಂದೂವರೆ ಗಂಟೆಗೆ ಅವನ್ನ ಏರ್ಪೋರ್ಟ್ ನಿಂದ ರಿಸೀವ್ ಮಾಡ್ಕೋಬೇಕು ಅಂತ ನಾನು ಹೇಳಿರ್ಲಿಲ್ವಾ? ಅಯ್ಯೋ ಅಪ್ಪ, ವಿಕ್ರಮ್ ಫೋನ್ ಮಾಡಿದ್ರು, ಏರ್ಪೋರ್ಟ್ಗೆ ಯಾರು ಬರೋದ್ ಬೇಡ, ನಾಳೆ ನಾನೇ ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರು. ಸರ್, ಈ ಬಿಲ್ಡಿಂಗ್ ಪ್ರಾಜೆಕ್ಟ್ಗೆಲ್ಲ ಕ್ಲಿಯರೆನ್ಸ್ ಸಿಕ್ಕಿದೆ. ಸೊ ನಾವ್ ಯಾವಾಗ ವರ್ಕ್ ಸ್ಟಾರ್ಟ್ ಮಾಡ್ಬೋದು ಸರ್? ಓಕೆ, ವಿಕ್ರಮ್ ಬಂದ್ಮೇಲೆ ಅವನ್ನ ವಿಚಾರಿಸ್ಬಿಟ್ಟು ಮುಂದುವರ್ಸೋಣ. ಓಕೆ ಸರ್. ಹಾಯ್ ಪ್ರಕಾಶ್. ಹಾಯ್ ವಿಕ್ರಮ್. ಹೌ ಯು? ಐ ಆಮ್ ಫೈನ್. ಬೈ ದ ಬೈ ವಿಕ್ರಮ್, ನಮ್ಮ ಈ ಹೊಸ ಪ್ರಾಜೆಕ್ಟ್ಗೆ ಎಲ್ಲ ಕ್ಲಿಯರೆನ್ಸ್ ಸಿಕ್ಕಿದೆ, ನೀವು ಓಕೆ ಅಂದ್ರೆ ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಪ್ರಕಾಶ್, ನಾನು ಓಕೆ ಅನ್ನೋ ತನಕ ಕಾಯ್ಲೇಬೇಕಾ? ಅದ್ ಹಾಗಲ್ವೋ. ನೀನೇನು ಮಾತಾಡ್ಬೇಡ ನೋಡು, ನಾವ್ ಈ ಕಂಪ್ನಿ ಸ್ಟಾರ್ಟ್ ಮಾಡಿದಾಗ ಎರಡು ಚೇರು ಒಂದು ಟೇಬಲ್ ಬಿಟ್ರೆ ಬೇರೆ ಏನೂ ಇರಲಿಲ್ಲ. ನೀನ್ ಈ ಕಂಪ್ನಿಗೆ ದುಡ್ದಿದೀಯಾ, ಕೈ ಜೋಡಿಸಿದೀಯಾ, ನಮ್ ಕಂಪ್ನಿ ಇಷ್ಟ ಎತ್ತರಕ್ಕೆ ಬೆಳಿಬೇಕು ಅಂದ್ರೆ ನೀನೇ ಕಾರಣ. ನಿನ್ ಮೇಲೆ ಕಾನ್ಫಿಡೆನ್ಸ್ ಇದೆ, ಗೋ ಅಹೆಡ್. ಥ್ಯಾಂಕ್ ಯು ವಿಕ್ರಮ್, ನೀ ನನ್ ಮೇಲೆ ಇಟ್ಟಿರೋ ನಂಬಿಕೆ ವಿಶ್ವಾಸನ ನಾನು ಖಂಡಿತ ಉಳಿಸ್ಕೋತೀನಿ. ಪ್ರಕಾಶ್, ಅಮ್ಮ ತಂಗಿನ ನೋಡ್ಬೇಕು, ಸಂಜೆ ಮನೆಗೆ ಬರ್ತೀನಿ. ಮೋಸ್ಟ್ ವೆಲ್ಕಮ್. ಮಾವ ಕಾಫಿ ತಗೊಳ್ಳಿ. ಪಾರ್ವತಿ, ಪಾರ್ವತಿ ಬಂದೆ. ನನ್ನ ಆಫೀಸ್ ಫೈಲ್ ನೋಡಿದ್ಯಾ? ಅಯ್ಯೋ ಅಲ್ಲೇ ಎಲ್ಲೋ ಟೇಬಲ್ ಮೇಲೆ ಇರ್ಬೇಕು ನೋಡ್ರಿ. ಕುರ್ಚಿನ ಬೇಗ ರೆಡಿ ಮಾಡು, ಸ್ಕೂಲ್ಗೆ ಟೈಮ್ ಆಯ್ತು. ಹಾಯ್ ಪುಟ್ಟಿ. ಹಾಯ್. ಇದು ನಿಮಗೆ ಚಾಕ್ಲೇಟ್. ಥ್ಯಾಂಕ್ ಯು. ಹಾಯ್ ವಿಕ್ರಮ್, ಚೆನ್ನಾಗಿದ್ದೀನಿ ಬಾಬಾ. ಚೆನ್ನಾಗಿದ್ದೀನಪ್ಪ. ಬೈದೆ ಬಾಯಿ, ಹೇಗಿತ್ತು ಅಮೆರಿಕಾ ಟೂರ್? ತುಂಬಾ ಚೆನ್ನಾಗಿತ್ತು, ಆದ್ರೂ ನಮ್ಗೆ ಇಲ್ಲೇ ಸರಿ. ಎಲ್ಲ ಮಾತು ಇಲ್ಲೇ ಆಡ್ತಿರೋ, ಒಳಗಡೆ ಕರ್ಕೊಂಡು ಬರ್ತಿರೋ? ಹೌದು ಹೌದು ಪಾಪ, ಮೊದ್ಲು ಒಳಗಡೆ ಹೋಗಿ ತಿಂಡಿ ತಿನ್ನೋಣಪ್ಪ. ಮತ್ತೆ ಅಮೆರಿಕದ ಹುಡುಗಿರ ತುಂಬಾ ಫಾಸ್ಟ್ ಅಂತೆ. ಏ ಚಂದ್ರಣ್ಣ, ಅದೆಲ್ಲ ಜನರಲ್ ನಾಡಿದೆ ಅಮ್ಮ. ಬಾ ಬಾ. ಏ ವರ್ಷ, ನೂತನ ಆಂಟಿ ಇಲ್ಲಿ. ಚಾಕ್ಲೇಟ್. ಆಂಟಿ ಗಾರ್ಡನ್ ಅಲ್ಲಿ ನೀರ್ ಹಾಕ್ತಾ ಇದ್ದಾರೆ. ಗೋ. ಅಮೆರಿಕಾಗ್ ಹೋಗ್ ಬಂದ್ರು ನಿನ್ ತಲಹರಟೆ ಬುದ್ಧಿ ಮಾತ್ರ ಬಿಟ್ಟಿಲ್ಲ. ನಿನ್ ಹತ್ರ ಬಿಟ್ಟು ಇನ್ ಯಾರ ಹತ್ರ ಮಾಡ್ಲಿ? ಇದಕ್ಕೇನ್ ಕಮ್ಮಿ ಇಲ್ಲ. ಅದಿರ್ಲಿ, ಎಲ್ಲಿ ನನ್ ಗಿಫ್ಟ್? ಇಲ್ಲಿ ಕೊಡಲ್ಲ, ಇವತ್ ಸಂಜೆ ಮನೆಗ್ ಬಾ, ಅಲ್ಲಿ ಕೊಡ್ತೀನಿ. ನಾನ್ ಬರಲ್ಲಪ್ಪ, ಇವತ್ತು ನನ್ ಮಾಡ್ಲಿಂಗ್ ಡಿಸ್ಕಷನ್ ಇದೆ. ಇಲ್ಲ, ನೀ ಬರ್ತೀಯಾ ಬರ್ತೀಯಾ ಬಂದೇ ಬರ್ತೀಯಾ. ವಿಕಿ, ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದೆಯಾ? ಟೆನ್ಷನ್? ನನಗೇನ್ ಟೆನ್ಷನ್ ಇಲ್ಲಪ್ಪ. ಹಾ, ನೀ ಹಾಗೆ ಹೇಳ್ಬಿಟ್ರೆ ನಂಗೆ ಅರ್ಥ ಆಗೋದಿಲ್ವಾ? ಓಹೋ, ನಿನಗೇನು ಅರ್ಥ ಆಗುತ್ತೆ? ಹಾ, ನನಗೆ ಅರ್ಥ ಆಗಿದ್ ನಿನಗೆ ಅರ್ಥ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಮದುವೆ ಮಾಡ್ಕೊಂಡು ತೊಟ್ಲು ತೂಗ್ತಿರ್ತಿದ್ದೆ. ಈಗ ಅವಳು ನೆನಪಲ್ಲ ತಾನೇ ಈ ರೀತಿ ಕಳ್ಬೇಕು ಓಡಾಡ್ತಿರೋ ಹಾಗೆ ಓಡಾಡ್ತಾ ಇರೋದು? ಏ ಮದುವೆ ಗಿದುವೆ ನೆನಪು ಅವೆಲ್ಲ ಏನೂ ಇಲ್ಲ. ನೀನು ಇಷ್ಟೊಂದು ನಾಚ್ಕೊಳ್ಳೋದು ನೋಡಿದ್ರೆ ಗೊತ್ತಾಗಲ್ವಾ ನೀ ಅವಳನ್ನ ಎಷ್ಟು ಇಷ್ಟಪಡ್ತೀಯಾ ಅಂತ. ಏ ವಿಕ್ಕಿ, ಅವಳ ಹತ್ರ ಹೇಳಿದ್ಯೇನೋ? ಏನಂತ? ಅಯ್ಯೋ, ಇದನ್ನು ನಾನೇ ಹೇಳ್ಬೇಕಾ ಐ ಲವ್ ಯು ಅಂತ? ಇನ್ನೂ ಇಲ್ಲ. ಯಾಕೆ ಭಯನಾ? ಸರಿ ಬಿಡು, ನಾನೇ ನೂತನ ಹತ್ರ ಹೋಗಿ ಎಲ್ಲ ಹೇಳ್ಬಿಡ್ತೀನಿ. ಅಯ್ಯೋ ತಾಯಿ, ನಾನೇ ಹೇಳ್ತೀನಿ, ನೀನ್ ಹೋಗು. ನೋಡು ವಿಕ್ಕಿ, ಅವಳು ಬರ್ತಾ ಇದ್ದಾಳೆ, ನೀನೇ ಅವಳಿಗೆಲ್ಲ ಹೇಳ್ತೀಯೋ ಇಲ್ಲ ನಾನೇ ಹೇಳ್ಬಿಡ್ಲ? ಅಯ್ಯೋ ತಾಯಿ, ನಾನೇ ಹೇಳ್ತೀನಿ, ನೀನ್ ಹೋಗು. ನಿಜವಾಗ್ಲೂ ಹೇಳ್ತೀಯಾ? ನಿಜವಾಗ್ಲೂ ಹೇಳ್ತೀನಿ. ನಂಗ
ನೀ ಬಂದೇ ಬರ್ತೀಯ ಅಂತ. ಅದೇಗೆ? ಅದಾಗೆ ಮ್ಯಾಗ್ನೆಟಿಕ್ ಪವರ್ ತರ. ನೀನ್ ಅನ್ಕೊಂಡ ಹಾಗೆ ಏನೂ ಇಲ್ಲ, ನನ್ ಮಾರ್ನಿಂಗ್ ಡಿಸ್ಕಷನ್ ಕ್ಯಾನ್ಸಲ್ ಆಯ್ತು ಅದಕ್ಕೆ ಬಂದೆ. ಎನಿವೆ, ಎಲ್ಲಿ ನನ್ ಗಿಫ್ಟ್? ನೋಡಿ, ನೀನ್ ಯಾಕೆ ಡಿಸ್ಟರ್ಬ್ ಆಗ್ತಿದ್ಯಾ? ನಾನೇ ಡಿಸ್ಟರ್ಬ್ ಆದೆ? ಇಲ್ಲಪ್ಪ. ಮತ್ತೆ ನನ್ನ ನೋಡು. ನಾನು ನೋಡಲ್ಲ, ಆದ್ರೆ ನಾನ್ ನೋಡ್ತಾ ಇರ್ತೀನಿ. ನೀನ್ ನೋಡ್ತಾನೆ ಇರೋದಕ್ಕೆ ನಾನೇ ಝೂನಲ್ಲಿರೋ ಪ್ರಾಣಿ ಅಲ್ಲ. ನಾನು ಹೋಗ್ತೀನಿ. ಈಗ ನೀನ್ ಹೋಗ್ತೀನಿ ಅಂತ ಹೇಳಿದ್ರು ನಾನಿನ್ ಬಿಡಲ್ಲ. ಬಿಡಿಸ್ಕೊಂಡು ಹೋಗೋದ್ ಹೇಗೆಂತ ನನ್ ಗೊತ್ತು. ನನ್ ಕೈಯಿಂದ ಬಿಡಿಸ್ಕೊಂಡ್ರು ನನ್ನ ಹೃದಯದಿಂದ ಬಿಡಿಸ್ಕೊಳಕ್ಕಾಗಲ್ಲ.
ನಮ್ ಕಾಲದಲ್ಲಿ ಹೀಗೆಲ್ಲ ಇರ್ಲಿಲ್ಲಪ್ಪ. ನಿಮ್ ಮಾವ ನನ್ ನೋಡಕ್ ಬರ್ಬೇಕು ಅಂದ್ರೆ 10 ಕಿಲೋಮೀಟರ್ ಸೈಕಲ್ ತುಳ್ಕೊಂಡ್ ಬರ್ಬೇಕಾಗಿತ್ತು. ಈಗ ಹಾಗಿಲ್ಲ, ಎಲ್ಲ ಖುಲ್ಲಂ ಖುಲ್ಲ, ಮೊಬೈಲ್ ಅಲ್ಲಿ ಮಾತು, ಲ್ಯಾಪ್ಟಾಪ್ ಅಲ್ಲಿ ಸಂಸಾರ. ನೋಡ ನೋಡ, ನಾ ಹೇಳದ್ ಕೂಡ್ಲೆ ಬಂತು. ಹಲೋ ಹಲೋ, ಏನು ಬೆಳಗ್ಗಿಂದ ಫೋನೇ ಮಾಡಿಲ್ಲ? ನಿನ್ ಹತ್ರ ಸ್ವಲ್ಪ ಅರ್ಜೆಂಟ್ ಆಗಿ ಮಾತಾಡ್ಬೇಕು. ಏನ್ ವಿಷಯ ನೂತನ್? ವಿಕ್ಕಿಗೆ ಎಷ್ಟು ಇನ್ವಿಟೇಷನ್ ಕಾರ್ಡ್ ಬೇಕು ಹೇಳಮ್ಮ. ಮದ್ವೆ ಹತ್ರ ಬಂತು, ಹಂಚ್ಬಿಡ್ಲಿ. ಆಯ್ತಮ್ಮ. ಹಲೋ ವಿಕ್ರಮ್, ಏನಾಯ್ತು? ಯಾಕಿಷ್ಟೊಂದು ಡಿಸ್ಟರ್ಬ್ ಆಗಿದ್ಯಾ? ಹೇಳ್ತೀನಿ ವಿಕ್ರಮ್, ಏನೋ ಮಾತಾಡ್ಬೇಕು ಅಂದೆ. ನೂತನ್, ನಮ್ಮ ಮದ್ವೆನ್ ಸ್ವಲ್ಪ ಮುಂದೂಡಕ್ಕಾಗತ್ತಾ? ಏನ್ ತಮಾಷೆ ಮಾಡ್ತಿದ್ಯಾ? ಇನ್ವಿಟೇಷನ್ ಕಾರ್ಡ್ ಎಲ್ಲ ಹಂಚಾಯ್ತು, ಈಗ ಏನಾಯ್ತು ಅಂತ? ನೂತನ್, ನನ್ನ ಮದುವೆನ ಬೇಡ ಅಂತ ಇಲ್ಲ, ಪೋಸ್ಟ್ ಪೋನ್ ಮಾಡೋಣ ಅಷ್ಟೇ. ಅದೇ ಯಾಕೆ? ನಂದೊಂದು ಗುರಿ ಇದೆ, ಅದ್ ಮುಗಿಯೋ ತನಕ ಮದುವೆ ಬೇಡ ಅಂತ. ಅಲ್ಲ ವಿಕ್ರಮ್, ಅಪ್ಪ ಅಮ್ಮನ್ಗೆ ಈ ವಿಷಯ ಗೊತ್ತಾದ್ರೆ ಎಷ್ಟು ನೊಂದ್ಕೋತಾರೆ ಗೊತ್ತಾ? ನಿಂದೇನೇ ಗುರಿ ಇದ್ರು ನಾನ್ ನಿನ್ ಜೊತೆ ಇರ್ತೀನಿ ಕೊನೆ ತನಕ. ದೇವರು ನಿಮ್ಗೆ ಒಳ್ಳೇದು ಮಾಡಲಿ. ಗಂಡನ ಮನೇಲಿ ಸುಖವಾಗಿ ಬಾಳಮ್ಮ. ನೂತನ್, ಇದು ನಿಮ್ಮಮ್ಮಂದು, ನಿಮಗೆ ಸೇರ್ಬೇಕಾದ್ದು, ತಗೋಮ್ಮ. ಸುಖವಾಗಿರಮ್ಮ. ಹೋಗಿ ಬರ್ತೀನಮ್ಮ, ಹೋಗ್ಬ. ಹೋಗಿ ಬರ್ತೀನಿ ಅದಕ್ಕೆ. ಸಂತೋಷವಾಗಿ ಹೋಗ್ಬಮ್ಮ. ಏನಿವತ್ತು ತುಂಬಾ ಗೌರವದಿಂದ ಮಾತಾಡಿಸ್ತಿದ್ಯಾ? ಮದ್ವೆ ಆದ್ಮೇಲೆ ಗಂಡನ ಇದೇ ರೀತಿ ತಾನೆ ಕರಿಬೇಕು. ಬನ್ನಿ ರೂಮ್ಗೆ ಹೋಗೋಣ. ನೂತನ್, ನಾನು ನನ್ನ ಗುರಿ ಮುಟ್ಟೋ ತನಕ ನಮ್ಮ ದಾಂಪತ್ಯ ಜೀವನನ ಶುರು ಮಾಡಕ್ ಬೇಡ. ಬರೀ ದೇಹ ಸಂಬಂಧನೇ ದಾಂಪತ್ಯ ಜೀವನ ಅಲ್ಲ, ಅದು ಒಂದು ಅಂಗ ಅಷ್ಟೇ. ಇವತ್ತಿಲ್ಲ ಅಂದ್ರೆ ನಾಳೆ ಆದ್ರೂ ಪರವಾಗಿಲ್ಲ, ನನಗೆ ಸಂತೋಷ ಇದೆ. ಬನ್ನಿ ಹೋಗೋಣ.
ದೂರದಿಂದ ಬಂದಂತ ಸುಂದರಂಗ ಜಾಣ, ನೋಟದಲ್ಲಿ ಸೂರೆಗೊಂಡ ಅಂತರಂಗ ಪ್ರಾಣ. ಇದರಂತರಾಳ ಹೇಗೋ ನೀತಿ ನೀತಿ ಹೇಗೋ ನಾಕಾಣೆ ನಾಕಾಣೆ ದೇವರಾಣೆ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಸರ್. ಅಲ್ಲ, ಈ ವಯ್ಯಂಗೆ ಸುಸ್ತು ಆಯಾಸ ಆಗೋದೇ ಇಲ್ವಾ? ಇವತ್ತು ಜಾಗಿಂಗ್ ಬೇಕಾಗಿತ್ತ ಇವ್ರಿಗೆ? ಅಯ್ಯೋ ಸರಿ. ಡಾರ್ಲಿಂಗ್ 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 ಐ ಲವ್ ಯು ಡಾರ್ಲಿಂಗ್. ರಾತ್ರಿ ಬೆಡ್ರೂಮ್ ಅಲ್ಲಿ ಅರೇಂಜ್ ಮಾಡಿದ್ವಲ್ಲ, ಅದೆಲ್ಲ ಹಂಗೆ ಇದೆ ರೀ. ಅಲ್ಲೇ ಇದೆಯಾ? ನಾನು ನಮ್ ಬಗ್ಗೆ ಹೇಳ್ತಾ ಇಲ್ಲ ರೀ, ವಿಕ್ಕಿ ರೂಮ್ ಬಗ್ಗೆ ಹೇಳ್ತಾ ಇದ್ದೀನಿ. ಯಜಮಾನರ ವಿಷಯ ನಮ್ಗೆ ಯಾಕೆ ಬೇಕು? ಅವ್ರೇನೇ ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ. ನಂದು ನಿಂದು ಏನಾದ್ರೂ ಇದ್ರೆ ಹೇಳು. ಇದಕ್ಕೇನ್ ಕಮ್ಮಿ ಇಲ್ಲ. ಕಾರ್ ತೊಳೆದು ಒಳಗ್ ಬನ್ನಿ, ತರಕಾರಿ ಹೆಚ್ಚಬೇಕು, ಬಟ್ಟೆ ಒಣಗಾಕ್ಬೇಕು, ಬೇಕಾದಷ್ಟು ಕೆಲಸ ಇದೆ. ಗಂಧರ್ವ ಲೋಕದಲ್ಲಿ ರೋಮಾಂಚ ರಾತ್ರಿ, ಮಧು ಚಂದ್ರ ಮಂಚದಲ್ಲಿ ರಸ ಹೀನ ರಾತ್ರಿ. ನೂತನ್, ನೂತನ್. ಏನ್ರಿ ನೂತನ್? ಈ ಬಾಕ್ಸ್ ಅಲ್ಲಿ ಜ್ಯುವೆಲ್ರಿ ಇದೆ, ಕಮಲಿ ಕೊಡು. ಕಮಲಿ ಬಾಯಿಲಿ. ಏನಮ್ಮವ್ರೆ, ತಗೋ ಈ ಬಳೆ ಸರ ಹಾಕೊಂಬಾ. ಏನಿದೆಲ್ಲ? ಕಮಲಿ, ನನಗೆ ನನ್ನೊಬ್ರು ಅಂತ ಯಾರು ಇಲ್ಲ. ನೀವಿಬ್ರು ಈ ಮನೆಗಾಗಿ ತುಂಬಾ ದುಡ್ದಿದ್ದೀರಾ. ತಂದೆ ತಾಯಿ ಇಲ್ಲ ಅನ್ನೋ ಕೊರತೆ ನೀಗಿಸಿದ್ದೀರಾ. ನಂದು ಅಂತ ಇದುವರೆಗೂ ನಿಮ್ಗೇನು ಕೊಟ್ಟಿಲ್ಲ. ನನ್ನ ಮದುವೆ ನೆಪದಲ್ಲಾದ್ರೂ ನಿಮ್ಗೇನಾದ್ರೂ ಕೊಡಬೇಕು ಅನ್ನಿಸ್ತು, ಅದಕ್ಕೆ ಕೊಡ್ತಾ ಇದ್ದೀನಿ. ಬೇಡ ಅನ್ಬೇಡ ವಿಕ್ಕಿ. ಅಪ್ಪ ಅಮ್ಮ ನನ್ನ ಅನಾಥಾಲಯದಂತ ಸಾಕಿದ್ರು, ಮದುವೆನೂ ಮಾಡಿದ್ರು. ಅವ್ರ ಋಣ ತೀರಿಸೋದಿಕ್ಕೆ ಅವ್ರ ಸೇವೆ ಮಾಡೋಣ ಅನ್ನೋಷ್ಟರಲ್ಲಿ ವಿಧಿ ಅವರನ್ನ ಆಕ್ಸಿಡೆಂಟ್ ರೂಪದಲ್ಲಿ ಕರ್ಕೊಂಡ್ಬಿಡ್ತು. ಕಮಲಿ, ಇವತ್ ಶುಕ್ರವಾರ, ಅಳ್ಬಾರ್ದು. ಈ ಒಡವೆನೆಲ್ಲ ಹಾಕೊಂಡ್ ಬಾ, ನಾನ್ ನೋಡ್ಬೇಕು. ಅಂದಾನಿ, ಹೋಗು, ನಿನ್ ಕೈಯಾರ ಸರ ಹಾಕು. ಅಮ್ಮರಿಕ್ಕೆ ಪ್ರಾಕ್ಟೀಸ್ ಮಾಡಕ್ ಬಿಡು, ನೀನು ಹೋಗಿ ಮಾಡ್ಕೋ ಪ್ಲೀಸ್. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ಏನ್ ಅಡ್ಜಸ್ಟ್ ಮಾಡ್ಕೊಳ್ಳೋದು? ನಾನು ವಿರಾ ವೇದನೆ ಎಂಬ ಬೆಂಕಿನಲ್ಲಿ ಬೆಂದು ಹೋಗ್ತಾ ಇದ್ದೀನಿ. ನಿಮ್ಗೇನು ಅನ್ನಿಸ್ತಾ ಇಲ್ವಾ? ನಿನಗಿಂತ ನೂರು ಪಟ್ಟು ನಾನು ಬೆಂದು ಹೋಗ್ತಾ ಇದ್ದೀನಿ. ಸ್ವಲ್ಪ ದಿವಸ ಪ್ಲೀಸ್ ಅರ್ಥ ಮಾಡ್ಕೋ. ನಮ್ಮಿಬ್ಬರಲ್ಲಿ ಪ್ಲೀಸ್ ಅನ್ನೋ ಮಾತು ಬೇಡ. ನೀವಾಗೆ ಮನಸ್ಸು ಮಾಡೋವರೆಗೂ ನಾನು ಈ ವಿಷಯದಲ್ಲಿ ನಿಮ್ಗೆ ತೊಂದರೆ ಕೊಡೋದಿಲ್ಲ. ಆದ್ರೆ ಏನು ಇದೇನು ತಾಳಿ ಅಂದ್ರೆ ಲೈಸೆನ್ಸ್. ನಾನು ನಿಮ್ಮನ್ನ ಯಾವ ಸಮಯದಲ್ಲಿ ಬೇಕಾದ್ರೂ ಏಕಾಂತದಲ್ಲಿ ನನ್ನಿಷ್ಟ ಬಂದ ಹಾಗೆ ಉಪಯೋಗಿಸ್ಕೋಬಹುದು. ನಾನು ದಿನಾಗ್ಲೂ
ನನ್ ತೃಪ್ತಿಗೋಸ್ಕರ ನಿಮ್ಮನ್ನು ತಪ್ಕೋತೀನಿ. ನೀವು ಬೇಡ ಅನ್ಬಾರ್ದು. ಸರಿ, ನಾಳೆ ಎಲ್ಲಾದರೂ ಹೊರಗಡೆ ಹೋಗೋಣ, ನಿನಗೂ ರಿಲ್ಯಾಕ್ಸ್ ಆಗುತ್ತೆ. ನೀನೀಗ ಮಲ್ಕೋ ಹೋಗು. ನಾವು ಮದುವೆ ಆದ್ಮೇಲೆ ಹೊರಗಡೆ ಎಲ್ಲೂ ಹೋಗ್ಲಿಲ್ಲ, ನಿನಗೆ ರಿಲ್ಯಾಕ್ಸ್ ಆಗ್ಲಿ ಅಂತ ಇಲ್ಲಿ ಕರ್ಕೊಂಬಂದೆ. ಯಾರು ಪರ್ಮಿಷನ್ ಕೊಟ್ಟಿದ್ದು? ಸುಂದರವಾಗಿರೋದನ್ನ ಫೋಟೋ ತೆಗೆಯೋಕೆ ಯಾರು ಪರ್ಮಿಷನ್ ಯಾಕೆ ಬೇಕು ಅದನ್ನ ಕೇಳಕ್ ನೀನ್ ಯಾವನು? ಸ್ಟಾಪ್ ಇಟ್, ಸ್ಟಾಪ್ ಇಟ್! ಯಾಕೆ ಜಗಳ ಆಡ್ತಾ ಇದ್ದೀರಾ? ಇಡಿಯಟ್ ಏನ್ ಮಾಡ್ತಾ ಇದ್ದ ಗೊತ್ತಾ? ನೀನ್ ಸ್ವಿಮ್ ಮಾಡೋದನ್ನ ಫೋಟೋ ತೆಗಿತಾ ಇದ್ದ. ಹೇ ಮಿಸ್ಟರ್, ಕೈಯಲ್ಲಿ ಕ್ಯಾಮ್ರಾ ಇದೆ ಅಂತ ಯಾರು ಬೇಕಾದ್ರೂ ಫೋಟೋ ತೆಗಿಬೋದಾ? ನೋಡೋದಕ್ಕೆ ಎಜುಕೇಟೆಡ್ ತರ ಕಾಣಿಸ್ತೀರಾ, ಸ್ವಲ್ಪ ಕಾಮನ್ ಸೆನ್ಸ್ ಬೇಡ. ಛೇ, ಕಮ್ ಆನ್ ವಿಕ್ರಮ್. ನೂತನ್, ನಾವು ಹನಿಮೂನ್ಗೆ ಹೋಗೋವರೆಗಾದ್ರೂ ನೀನ್ ಮಾಡ್ಲಿಂಗ್ ಮುಂದುವರಿಸ್ಬೋದಲ್ಲ? ಮಾಡ್ಲಿಂಗ್ ಏಜೆಂಟು ಫೋನ್ ಮಾಡಿದ್ರು, ಆದ್ರೆ ನಾನೇ ಇಷ್ಟ ಇಲ್ಲ ಅಂದೆ. ಏನ್ ಸಾಹೇಬ್ರು, ಹನಿಮೂನ್ ಹೋಗೋ ಪ್ಲಾನ್ ಮಾಡಿದ್ದೀರಾ? ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ದೀರಾ? ಯುರೋಪ್ಗೆ, ಒಂದ್ ತಿಂಗಳು. ನೀ ಫಸ್ಟ್ ಟೈಮ್ ನನ್ನ ಫಾರಿನ್ ಕರ್ಕೊಂಡು ಹೋಗ್ತಿದ್ದೀರಾ? ಒಂದ್ ತಿಂಗಳು ಬೇಡ ರೀ, ಅಟ್ಲೀಸ್ಟ್ ಎರಡ್ ತಿಂಗಳಾದ್ರೂ ಸುತ್ತಾಡ್ಕೊಂಡು ಬರೋಣ. ಆಯ್ತು, ನಿನ್ನ ಇಷ್ಟ. ಅಲ್ಲಿವರೆಗೂ ನಿನ್ ಮಾಡ್ಲಿಂಗ್ ಮುಂದುವರ್ಸು. ಮತ್ತೆ ನೀವು ಬಂದಿದ್ದು ತುಂಬಾ ಒಳ್ಳೇದಾಯ್ತು. ನೀವು ಮದುವೆ ಆದ್ಮೇಲೆ ಎಲ್ಲಿ ಮಾಡ್ಲಿಂಗ್ ಬಿಟ್ಬಿಡ್ತೀರಾ ಅಂದ್ಕೊಂಡಿದ್ದೆ. ಅಂದಾಗೆ ನಮ್ ಕಂಪ್ನಿಗೆ ಒಂದು ದೊಡ್ಡ ಕಾಂಟ್ರಾಕ್ಟ್ ಸಿಕ್ಕಿದೆ, ನೀವಲ್ದೆ ಬೇರೆ ಯಾರು ಸೂಟ್ ಆಗಲ್ಲ. ಥ್ಯಾಂಕ್ ಯು ಸರ್. ಹಾಯ್. ಹಾಯ್ ಆಕಾಶ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಅಂದಾಗೆ ನೂತನ್, ಆಕಾಶ್ ಅಂತ, ನಮ್ ಕಂಪ್ನಿ ಬಂದಿರೋ ಹೊಸ ಮಾಡೆಲ್ ಮಾತಾಡ್ತಾ ಇದ್ದೀನಿ, ಬಂದ್ಬಿಟ್ಟೆ. ಹಲೋ. ಹಲೋ. ಅಲ್ಲ, ನಿಮ್ಗೆ ಲೂಸಾ? ಅದು ಅವತ್ತೇ ಶುರುವಾಯ್ತು ನಿಮ್ಮ ನೋಡಿದ್ಮೇಲೆ. ನೋಡಿ ಮಿಸ್ಟರ್. ಆಕಾಶ್. ಆಕಾಶೋ ಗೀಕಾಶೋ, ನನಗಿದೆಲ್ಲ ಇಷ್ಟ ಆಗಲ್ಲ. ಆದ್ರೆ ನನಗಿಷ್ಟ. ನೀವ್ ಹೀಗೆ ಬಿಹೇವ್ ಮಾಡ್ತಿದ್ರೆ ಮುಂದೆ ಏನಾಗುತ್ತೆ ಗೊತ್ತಾ? ಓಕೆ ಓಕೆ, ನಾನ್ ಮಾಡಿದ್ದು ತಪ್ಪೋ ಸರಿನೋ ನನ್ಗೆ ಗೊತ್ತಿಲ್ಲ, ತಪ್ಪಾಗಿದ್ರೆ ಐ ಆಮ್ ಸಾರಿ. ಕದ್ದು ಮುಚ್ಚಿ ಫೋಟೋ ತೆಗೆದ್ಬಿಟ್ಟು ಅದಕ್ಕೆ ಸಾರಿನೇ ಉತ್ತರನಾ? ಕದ್ದು ಮುಚ್ಚಿ ಹುಡುಗಿರ್ ಫೋಟೋ ತೆಗೆದ್ರಲ್ಲಿರೋ ಮಜನೇ ಬೇರೆ, ಮುಚ್ಚಿರೋ ಹುಡುಗಿರ್ ಅಂದ
ಕ್ಯಾಮ್ರಾದಲ್ಲಿ ಕಾಣಿಸೋದೇ ಬೇರೆ, ಅದರಲ್ಲೂ ನಿಮ್ಮಂಥ ಬ್ಯೂಟಿ ಕ್ವೀನ್ಗಳ ಫೋಟೋ ತೆಗೆಯೋದು ಅಂದ್ರೆ ನನಗೇನೋ ಒಂಥರ. ನನ್ನ ಗಂಡನಿಂದ ನಿಮ್ಮನ್ನ ಬಿಡಿಸಿ ಕಳಿಸದೇ ಇದ್ದಿದ್ರೆ ಪರಿಣಾಮ ಏನಾಗ್ತಿತ್ತು ಗೊತ್ತಾ? ಸಾರಿ ಅಂತ ಹೇಳಿದ್ನಲ್ಲ. ಸಾರಿ ಒನ್ಸ್ ಅಗೇನ್. ನೈಸ್ ಮೀಟಿಂಗ್ ಯು. ಆಲ್ ದಿ ಬೆಸ್ಟ್ ವಿತ್ ಯುವರ್ ಕೋಆಪರೇಷನ್ ಓನ್ಲಿ ಇನ್ ಮಾಡ್ಲಿಂಗ್. ನೂತನ್, ಎಷ್ಟು ಸುಂದರವಾಗಿದ್ದೀಯ ನೀನು, ಎಂಥ ಚೆಲುವೆ ನಿಂದು. ವಿಕ್ರಮ್, ತಪ್ಪು ಮಾಡಿದೆ ನೀನು. ಇದುವರೆಗೂ ಯಾರು ನನ್ನ ಮೈ ಮುಟ್ಟಿರಲಿಲ್ಲ, ನೀನ್ ನನ್ನ ಮೈ ಮುಟ್ಟಿ ದೊಡ್ಡ ತಪ್ಪು ಮಾಡಿದೆ. ನೋಡ್ತಾ ಇರು, ಅದೇ ನಿನ್ನ ಹೆಂಡತಿ ನನ್ನ ಮಂಚದಲ್ಲಿ ತಾನಾಗೆ ಬಂದು ಮಲಗೋ ಹಾಗೆ ಮಾಡ್ತೀನಿ. ಈ ಆಕಾಶ್ ತನ್ನ ಜೀವನದಲ್ಲಿ ಆಸೆ ಪಟ್ಟದನ್ನ ಯಾವುದನ್ನೂ ಬಿಟ್ಟಿಲ್ಲ. Wait, I will show, okay, like this, okay, please. Okay. Come on, ready, pose, okay. Pradeep? ಬಂದೆ ಮೇಡಮ್. ಟೇಕ್ ಮಾಡೋಣ. ರೆಡಿ ಸರ್. ಓಕೆ. ಆಕಾಶ್, ಇದು ಫೋಟೋ ಶೂಟಿಂಗ್, ನಾವಿಬ್ರು ಮಾಡೆಲ್ಗಳು ಅಷ್ಟೇ. ಬಿಹೇವ್ ಯುವರ್ ಸೆಲ್ಫ್. ನನಗಿದೆಲ್ಲ ಇಷ್ಟ ಆಗಲ್ಲ. ಸಾರಿ ಸಾರಿ ಆಕಾಶ್. ಓಕೆ, ಕಾಸ್ಟ್ಯೂಮ್ ಚೇಂಜ್. ಓಕೆ ಓಕೆ ಸರ್. ನೂತನ್, ನಾನು ನಿಮ್ಮ ಪರ್ಸನಲ್ ವಿಷಯದ ಬಗ್ಗೆ ತಿಳ್ಕೊಬಹುದಾ? ಪರ್ಸನಲ್ ವಿಷಯನ ಅಂದ್ರೆ? ಅಂದ್ರೆ ನಿಮ್ಮ ದಾಂಪತ್ಯ ಜೀವನದ ಬಗ್ಗೆ. ಅದಕ್ಕೇನಾಗಿದೆ? ವಾಸಕ್ ಬಂಗ್ಲೆ, ಕೆಲಸ ಕಾಳು, ತಿರ್ಗಾಡೋದಕ್ಕೆ ಕಾರು, ಖರ್ಚು ಮಾಡೋದಕ್ಕೆ ಹಣ, ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮೇಲೆ ನಂಬಿಕೆ ಇಟ್ಟಿರೋ ನನ್ನ ಹಸ್ಬೆಂಡ್. ಇನ್ನೇನ್ ಬೇಕು ಹೇಳು. ಹಾಗಲ್ಲ, ನೀವಿಬ್ರು ಮಗು ಬೇಡ ಅಂತ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ತಿದ್ದೀರೇನೋ ಅಂತ. ಇದು ಬಹಳ ಅತಿ ಆಯ್ತು. ಹಾಗಲ್ಲ, ಈಗ ಮಾಡೆಲ್ ಆಗಿರೋ ಹುಡುಗಿರೆಲ್ಲ ಮದುವೆ ಮಕ್ಕಳು ಅಂತ ಆದ್ರೆ ಗ್ಲಾಮರ್ ಹಾಳಾಗುತ್ತೆ ಅಂತಾರಲ್ಲ, ಅದಕ್ಕೆ ಕೇಳಿದೆ. ಆಕಾಶ್, ನೀನ್ ತಿಳ್ಕೊಂಡಿರೋ ತರ ಏನು ಇಲ್ಲ. ನಾನು ನನ್ನ ಹಸ್ಬೆಂಡ್ ಇನ್ನು ಹನಿಮೂನ್ಗೆ ಹೋಗಿಲ್ಲ. ಯಾಕೆ ಅಂದ್ರೆ ನನ್ನ ವಿಕ್ರಮ್ದು ಒಂದು ಗುರಿ ಇದೆ, ಆ ಗುರಿ ಪೂರ್ಣ ಆದ್ಮೇಲೆ ನಮ್ಮ ಹನಿಮೂನ್. ಅದಕ್ಕೆ ನಾನು ಅವ್ರಿಗೆ ಪೂರ್ಣ ಸಹಕಾರ ಕೊಟ್ಟಿದ್ದೀನಿ. ಏನಿಹೋ, ನೀವಂತೂ ತುಂಬಾ ಸೆಕ್ಸಿಯಾಗಿ ಕಾಣಿಸ್ತಾ ಇದ್ದೀರಾ. ಹಲೋ ವಿಕ್ರಮ್, ಹೇಗ್ ನಡೀತಿದೆ ಶೂಟಿಂಗ್? ತುಂಬಾ ಚೆನ್ನಾಗಿ ನಡೀತಾ ಇದೆ, ಇನ್ನೊಂದು ಅರ್ಧ ಗಂಟೆಲಿ ಪ್ಯಾಕಪ್ ಆಗುತ್ತೆ. ಸರಿ, ನಾ ಬಂದು ನಿನ್ ಪಿಕಪ್ ಮಾಡ್ತೀನಿ. ಓಕೆ ಬಾಯ್. ಹಾಯ್.
fine. Come on, sit down. Yeah. ಗೊತ್ತಾಯ್ತು, ಹ್ಮ್ ಕೊಡಕ್ ಹೇಳು. ಆಯ್ತು. ಹ್ಮ್ ಬಾಸ್, ನಿಮ್ಮನ್ನ ಕೇಳ್ಕೊಂಡು ಯಾರ ಬಂದಿದ್ದಾರೆ? ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು. ಹ್ಮ್ ವಿಷಯ ಮಾತಾಡಕ್ಕೆ ನೀನೇ ನನ್ ಚಡ್ಡಿ ದೋಸ್ತ. ಕೆಲ್ಸ ಇಲ್ಲಿಗೆ ಬಂದ ಮೇಲೆ ನಿನಗೆ ಏನಾಗಬೇಕು ಅದನ್ನ ಹೇಳು. ಒಬ್ಬನ್ನ ಮುಗಿಸ್ಬೇಕು. ನಿಮ್ಮ ರೇಟ್ ಎಷ್ಟು? ಅವನ್ ಡೀಟೇಲ್ಸ್ ಹೇಳು. ಮೊದಲು ನಿಮ್ಮ ರೇಟ್ ಹೇಳಿ. ವ್ಯಕ್ತಿ ಹೇಳಿದ ಮೇಲೇನೆ ಮಾತು ಕಥೆ ಇಲ್ಲ. ಯಾಕೆ ಅವನ್ ನಿಮ್ಗಿಂತ ಜೋರಾಗಿದ್ರೆ ಆಗೋಲ್ಲ ಅಂತ ಹೇಳಕ? ತುಂಬಾ ಚೆನ್ನಾಗಿ ಮಾತಾಡ್ತೀಯ ಮಗು. ನೀ ನನ್ನ ಹತ್ರ ಹುಡ್ಕೊಂಡು ಬರೋ ತರ ನಾನು ಹೆಸರು ಮಾಡಿದ್ದೀನಿ ಅಂದಮೇಲೆ ಅಷ್ಟಕ್ಕೆ ಅರ್ಥ ಮಾಡ್ಕೊ. ನನ್ನ ಹತ್ರ ಬಂದ್ಮೇಲೆ ಯಾವ ಕೆಲಸನೂ ಆಗೋಲ್ಲ ಅನ್ನೋ ಮಾತೇ ಇಲ್ಲ. ಮೊದಲು ಪಾರ್ಟಿ, ಆಮೇಲೆ ಮಾತು. ವಿಕ್ರಮ್, ಅವನ ಹೆಸರು ವಿಕ್ರಮ್. ಅವನೊಬ್ಬ ಬಿಲ್ಡರ್. 30 lakhs. 30 lakhs? 30 lakhs. ಏನುದ್ದ ಭೂಮಿಗೆ ಮಾತ್ರ ಕಾಸು ಮಟ್ಟಿ. ಆಕಾಶದ ಎತ್ತರ ಮನೆ ಕಟ್ಟೋಕೆ ಕಾಸು ಕೊಡ್ಬೇಕಾಗಿಲ್ಲ. ಅದನ್ ಎಷ್ಟು ಎತ್ತರಕ್ಕೆ ಬೇಕಾದ್ರೂ ಕಟ್ಕೋಬಹುದು. ಆ ರೀತಿ ಬಿಲ್ಡಿಂಗ್ ಕಟ್ಟಿ ಸಂಪಾದನೆ ಮಾಡಿರೋನ ಹತ್ರ ನಿನಗೇನು ಲಾಭ ಇಲ್ಲ ಅಂತ ನನಗ್ ಸುಪಾರಿ ಕೊಡಕ್ ಬಂದಿದ್ಯ ನೋಡ. ನಿನಗಿಷ್ಟ ಇದ್ರೆ ನನ್ನ ಹತ್ರ ಮಾತಾಡು, ಇಲ್ಲ ಹೊಟ್ಟೋಗು. ಕಳ್ಸ್ಕೊಡ್ರೆ ಇವನ್ನ. ನನಗೋಕೆ. ಮೊದಲು 50% ಅಡ್ವಾನ್ಸ್, ಬಾಕಿ ಹಣ ನಿನ್ ಕೆಲಸ ಆದ್ಮೇಲೆ ಫೋನ್ ಬರುತ್ತೆ, ಆಮೇಲೆ ತಂದ್ಕೊಡು. ಓಕೆ. ಪೊರ್ಕಿ, ಎಲ್ರೋ ಪೊರ್ಕಿ. ಇದು ಶಂಖ, ಇದು ಚಕ್ರ, ಇದು ಬೀಡು, ಇದು ಬಾಣ. ಧರ್ಮಭೂಲೋಕದ ಕಿರೀಟ. ಇದು ಲಾಂಗು, ಇದು ಸ್ಕೆಚ್ಚು, ಇದು ಬ್ಯಾಂಗು, ಇದು ಮಚ್ಚು. ಈಗ ಭೂಗತವೇ ಭೂಪಟ. ಕಡಲೆ ಮಾಡಿಕೊಂಡು ಕಲೆಯ ಬಾಚಿಕೊಂಡು ಮಾಂಸ ಎಂದುಕೊಂಡು ಹುಂಡ ಪೊರ್ಕಿ. ತಡಕ್ ಬೆಳಕಾಗಿ ಗುಡ ಕೋಳಿಯಂತೆ ಮನೆಯ ಬಿತ್ತಲಲ್ಲಿ ಕೂತ ಪೊರ್ಕಿ. ಚಟ ಹಾಕಿಕೊಂಡು ಹಾರ್ದ ಪೊರ್ಕಿ, ಜನರ ನೋಡಿಕೊಂಡು ಹಾರ್ದ ಪೊರ್ಕಿ. ಡುಂಕಿ ಡುಂಕಿ ಶಿವ ಡುಂಕಿ ಡುಂಕಿ ಭವ ಡೋಲು ಪಾಲ್ಗುವೆ ಹಣವ ಕೊಂಡು ಹೋದ್ರೆ ನಾನೇ ಮತ್ತ ಡಿಫರೆಂಟ್ ಪೊರ್ಕಿನೇ ಹುಡುಗಿರಂದ್ರೆ ಪ್ರಿಯ ಕಾಸೇನೇ. ಕಣ್ಣ ಒಳ ಬಂದು ತಿರುಗಿ ನೋಡಿಕೊಂಡು ತೆರಗು ಹಾಕಿಕೊಂಡು ಹೋಗೋಳ್ ಪೊರ್ಕಿ. ಮದುವೆ ಮಾಡಿಕೊಂಡು ಬೆಟರ ಹಿಸ್ಕಿಗೊಂದು ಹಣವ ಮಾಡಿಕೊಂಡ ನೊಣವೇ ಪೊರ್ಕಿ. ಗಲ್ಲಿ ಗಲ್ಲಿಯಲ್ಲಿ ಹುಟ್ಟಿ ಪೊರ್ಕಿ, ತಿರುಗು ತಿರುಗಾದ ಮನ್ಸ ಪೊರ್ಕಿ. ತಿರುಗು ತಿರುವಲ್ಲಿ ಜಗಳ ಬದುಕಲ್ಲಿ ಬಿಡಿಸಿ ಓಡಿಸಲು ಬಂದ ಪೊರ್ಕಿನೇ ನಾನು ಬರ್ತಾರ ಲೇಟೆಸ್ಟ್ ಪೊರ್ಕಿನೇ. ಏ ಸಾಂಗು ಡ್ಯಾನ್ಸ್ ಅಂದ್ರೆ ಹುಚ್ಚ ಬಿಡ್ತೀನಿ. ಇವನು ಹುಟ್ಟಿದ್ದು ಶ್ರೀಮಂತರ ಹೊಟ್ಟೆಯಲ್ಲಿ, ಸಿಕ್ಕಿದ್ದು ಮುನ್ಸಿಪಾಲ್ಟಿ ತೊಟ್ಟಿಲಿ. ಇವನಿಗೆ ಸಿನಿಮಾನೇ ಸ್ಕೂಲ್ ಆಯ್ತು, ಜೈಲೇ ಲಾಡ್ಜ್ ಆಯ್ತು, ದಾದಾಗಿರಿ ಆಯ್ತು. ಎಲ್ಲ ತರ ಜನ ನೋಡ್ದ, ಮಿಡ್ ನೈಟ್ ಅಲ್ಲಿ ವಾಂತಿ ಮಾಡ್ದ. ಎಲ್ಲ ಹೊಟ್ಟೆಗೆ ಅನ್ನ ತಿಂದ್ರೆ ಇವನ್ ದುಃಖ ತಿಂದ, ಅಳೋದನ್ ಮರ್ತ.
ಕಣ್ಣಲ್ಲಿ ತರಲೆ ಮಾಡಿಕೊಂಡು ತೊಗಲ ನೋಡಿಕೊಂಡು ಹುಡ್ದ ಪೋರ್ಕಿ ಮಕರ ಜನಗಳ ನಕರ ನೋಟಗಳ ಬುಕ್ಕ ಕಿತ್ತುಕೊಂಡು ಹೂದ ಪೋರ್ಕಿ ಕಾಳ ಸಂತೆಯನ್ನು ಮಾಡೋದು ಮತ್ತು ಗುಂಡುಗಳ ಮಾರೋ ಪೋರ್ಕಿ ಎದೆಯ ಇರದಿರೋ ಎಳೆಯ ಬೊಕ್ಕಿನಲ್ಲಿ ಬಸಿದ ಬಗೆದಿಡೋ ಜನರೇ ಪೋರ್ಕಿನೇ ನಾನಿವರಿಗಿಂತ ಬೆಟರ್ ಪೋರ್ಕಿನೇ ಎದಿಲ್ ನೀ ಕೊಟ್ರೆ ಬಿಲ್ ನಾನ್ ಕೊಡ್ತೀನಿ ಎಲ್ಲೋದವೋ ಪ್ರೀತಿ ಮಾತೆಲ್ಲ ಐ ಹೇಟ್ ಯು ಐ ಡಿಚ್ ಯು ಐ ರಾಬ್ ಯು ಐ ಕಿಲ್ ಯು ಕ್ರೈಮ್ ಆದವೇಕೆ ಹೀಗೆಲ್ಲ ಜೀನಾಯ ಮರ್ನಾಯ ಇಸ್ಕೆ ಶಿವ ಜಾನಕ ಪಗಡೆ ಆಡಿಕೊಂಡು ಜಗಳ ಮಾಡಿಕೊಂಡ ಮಹಾನ್ ಪುರುಷರ ದೀಪಗಳ ಬೆಳಕ ಇಡುತ್ತಿದ್ದ ಊರೇ ಪೋರ್ಕಿ ಬಣವೆ ಭಗವಂತನೀಗ ಪೋರ್ಕಿ ಜನರೆ ಗುಣ ಮರೆತ ಹೆಣವೇ ಪೋರ್ಕಿ ಡುಂಕಿ ಡುಂಕಿ ಶಿವ ಡುಂಕಿ ಡುಂಕಿ ಭವ ಎಲ್ಲರಾಡಿಸುವ ಡುಂಕಿ ಪೋರ್ಕಿ Okay. Yes. I'm always right. ನನಗೆ 30 ಲಕ್ಷ ಚೆಕ್ ಬೇಕು ಅಂತ ಫೋನ್ ಮಾಡಿದ್ನಲ್ಲ ರೆಡಿ ಮಾಡಿದೀಯಾ ಏನೋ ಮುಖ ನೋಡ್ತಾ ಇದೀಯಾ ನಿಮ್ಮಪ್ಪನ ಮನೆಯಿಂದ ತಂದ್ಕೊಡ್ತೀಯಾ ಹೇಳದಷ್ಟು ಮಾಡು ಮಾಡ್ತಾನಂತೆ ಅವನ್ ಕೇಳ್ದಷ್ಟು ಹಣ ಕೊಡಿ ಅವನಲ್ದೆ ಈ ಆಸ್ತಿನೆಲ್ಲ ಇನ್ಯಾರು ಅನುಭವಿಸ್ಬೇಕು ಒಟ್ನಲ್ಲಿ ಆ ದೇವರ್ ದೊಡ್ಡವನು ನನ್ ಮಗನ್ಗೆ ಬಿಸ್ನೆಸ್ ಮಾಡೋ ಮನ್ಸ್ ಕೊಟ್ನಲ್ಲ ಹಲೋ ಡ್ಯಾಡಿ ಹಲೋ ಮಮ್ಮಿ ನಾನು ನಿನ್ನೆನೆ ನಿಮ್ಗೆ ಚೆಕ್ ಸೈನ್ ಮಾಡಿ ಕೊಟ್ಟಿದ್ನಲ್ಲ ಯಾಕೆ ಕೊಡ್ಲಿಲ್ಲ ಅವನ್ಗೆ ನೋಡಿ ನೋಡಿ ಡ್ಯಾಡಿ ನೀವನಿಗೆ ಕೊಟ್ಟಿರೋ ಸಲಿಗೆ ಜಾಸ್ತಿ ಆಯ್ತು ಹೌದು ಎಲ್ಲ ನಂದೇ ತಪ್ಪು ಈಗ ಎಚ್ಚೆತ್ಕೊಂಡು ಏನ್ ಪ್ರಯೋಜನ 20 ವರ್ಷಗಳ ಮುಂಚೆನೆ ಎಚ್ಚೆತ್ಕೋಬೇಕಾಗಿತ್ತು ತಗೊಳ್ಳಿ ಸರ್ ಆಕಾಶ್ ನಮಗೂ ವಯಸ್ಸಾಯ್ತು ಇಷ್ಟು ದೊಡ್ಡ ಮನೆಯಲ್ಲಿ ನೀನಿಲ್ದೆ ನಾವಿಬ್ರೆ ಇರೋದು ನಮಗೂ ಬೇಜಾರು ಆ ಗೆಸ್ಟ್ ಹೌಸ್ ವಾಸ ಬಿಟ್ಬಿಟ್ಟು ಇಲ್ಲಿಗೆ ಬಂದ್ಬಿಡು ನಮಗೂ ಸಂತೋಷ ಆಗುತ್ತೆ ನೋಡಪ್ಪ ನಿನಗೆ ಮದುವೆ ಮಾಡಬೇಕು ಅಂತ ತುಂಬ ಹುಡುಗಿಯರು ಫೋಟೋ ತರಿಸಿದೀವಿ ನೀನು ಯಾರನ್ನು ಒಪ್ತೀಯೋ ಅವ್ರ ಜೊತೆಲೇ ಮದುವೆ ನೀನ್ ಮದುವೆ ಆದ್ರೆ ಜವಾಬ್ದಾರಿ ಬರುತ್ತೆ ಎಲ್ಲ ಸರಿ ಹೋಗುತ್ತೆ ನಮ್ ಮಾತನ್ನ ನಡೆಸ್ಕೊಡು ಮಮ್ಮಿ ನಾನು ಅಂದ್ಕೊಂಡ ಹಾಗೆ ಡೀಲ್ ಮುಗಿದ್ರೆ ಇನ್ನೊಂದು ತಿಂಗಳೊಳಗೆ ಸುಂದರವಾದ ಹುಡುಗಿ ಜೊತೆ ನನ್ನ ಮದುವೆ ಆಗುತ್ತೆ ಓಕೆನಾ ಮಮ್ಮಿ ನಿನ್ ಮಾತು ಕೇಳಿ ನಮ್ಗೆ ತುಂಬಾ ಸಂತೋಷ ಆಯ್ತು ಓಕೆ ನನಗ್ ತುಂಬಾನೇ ಕೆಲಸ ಇದೆ ಬಾಯ್ ಮಮ್ಮಿ ಹೋಗ್ ಬಾಪ್ಪ ಬಾಯ್ ಡ್ಯಾಡ್ ಆಕಾಶ್ ಪೋರ್ಕಿ ಬಾಸ್ ಕಳ್ಸಿದ್ದಾರೆ ಫೋಟೋ ಇವನ್ ಡೀಟೇಲ್ಸ್ ಹೇಳ ಇವನ ಹೆಸರು ವಿಕ್ರಮ್ ವಿಕ್ರಮ್ ಬಿಲ್ಡರ್ಸ್ ಓನರ್ ಇವನಿಗೆ ತಂದೆ ತಾಯಿ ಯಾರೂ ಇಲ್ಲ ಹೆಂಡತಿ ಮಾತ್ರ ಇದ್ದಾಳೆ
ಮನೆ ಅಡ್ರೆಸ್ ಮತ್ತೆ ಆಫೀಸ್ ಅಡ್ರೆಸ್ ಫೋಟೋ ಹಿಂದೆ ಇದೆ. ಡಬಲ್ ಮರ್ಡರ್. ಡಬಲ್ ಮರ್ಡರ್? ಅದೇಗೆ? ಗಂಡ ಸತ್ ಮೇಲೆ ಹೆಂಡತಿ ಇದ್ದು ಇಲ್ದಾಗ ನೀನು ಅಂದ್ರೆ ಅವಳನ್ನು ಮುಗಿಸ್ಬಿಡ್ತೀನಿ. ಎಕ್ಸ್ಟ್ರಾ ದುಡ್ಡೇನು ಬೇಕಾಗಿಲ್ಲ. ಬೇಡ ಬೇಡ, ಇದೊಂದು ಮಾಡಿದ್ರೆ ಸಾಕು. ಹ್ಮ್, ನಿನ್ ಕೆಲಸ ಆಯ್ತು ಅಂತ ತಿಳ್ಕೊ. ತುಂಬಾ ಖರಾಬ್ ಗುರು, ನಮ್ಮನ್ನೆಲ್ಲ ಈಗ ಮಗ ಹೊಡೆದಾಕ್ಬಿಟ್ಟ. ಒಪ್ಪು ನುಡಿಯಕ್ಕೆ ಆಜನ ಹೋಗಿದ್ದ ಕತ್ತೆ ಸಂಗಿದ್ದೀರಾ? ಕತ್ತೆ ಒದೇ ತರ ಒಚ್ಕೊಂಬಂದಿದ್ದೀರಲ್ಲ. ನನ್ ಮಕ್ಳ ಆ ನನ್ ಮಗನ್ ಮುಖ ಮೂತಿ ಕುಯ್ದಾಕೊತ್ತಾನೆ. ನಾವ್ ಇನ್ನು ಸ್ವಲ್ಪ ತಲ್ಲೇ ಇದ್ದಿದ್ರೆ ನಮ್ಮನ್ ಕುಯ್ದು ಮೂಟೆ ಕಟ್ತಿದ್ದೆ ಗುರು. ಪ್ರಾಣಕ್ಕೆ ಎದುರನ್ನು ಈ ಫೀಲ್ಡ್ಗೆ ನಾಳೆ ಇಲ್ಲಿ ದಿಲ್ಲಿ ತನಕೆ ದುನಿಯಾ. ನಾನ್ ತಪ್ಪು ಮಾಡಿಬಿಟ್ಟೆ, ಲೆವೆಲ್ ಮೇಂಟೈನ್ ಮಾಡ್ಬೇಕಿತ್ತು. ಅವನ್ ಲೆವೆಲ್ಗೆ ನಾನೇ ಸರಿ. ದೇವಿ ಮೀನಾಕ್ಷಿ, ನಾನು ನಿನ್ನ ಅನನ್ಯ ಭಕ್ತಿಯಿಂದ ಪೂಜಿಸ್ತಿರೋದೇ ನಿಜವಾದ್ರೆ ನನ್ನ ಗಂಡನ ಗುರಿಯನ್ನ ಬೇಗ ಇಡೇರ್ಸಮ್ಮ. ನೂತನ್. ಹಾಯ್ ಆಕಾಶ್, ಏನ್ ನೀನಿಲ್ಲಿ? ನಿನ್ ಕಾರ್ ನೋಡ್ದೆ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ನಿಲ್ಲಿಸ್ದೆ. ಏನು, ಯಾವಾಗಿಂದ ಈ ದೇವಸ್ಥಾನ ಪೂಜೆ ಎಲ್ಲ? ನಾನ್ ಪ್ರತಿ ಮಂಗಳವಾರ ಶುಕ್ರವಾರ ತಪ್ಪದೆ ದೇವಿ ದೇವಸ್ಥಾನಕ್ಕೆ ಬರ್ತಾನೆ ಇರ್ತೀನಿ. ನಿಮ್ಗೆ ಇದ್ರಲ್ಲೆಲ್ಲ ನಂಬಿಕೆ ಇದೆಯಾ? ಮನುಷ್ಯರನ್ನ ಬಿಟ್ರೆ ದೇವ್ರನ್ ತಾನೇ ನಂಬೇಕು. ಯಾಕೆ, ನಿನಗ್ ನಂಬಿಕೆ ಇಲ್ವಾ? ನೀನನ್ ಕೇಳುದ್ ನೋಡಿದ್ರೆ ನಿನಗ್ ನಂಬಿಕೆ ಇಲ್ಲ ಅನ್ಸತ್ತೆ. ಒಂದ್ ರೀತಿ ಹಾಗೆ ಅಂದ್ಕೊಳ್ಳಿ. ಬನ್ನಿ, ಕಾಫಿ ಕುಡಿತಾ ಮಾತಾಡೋಣ. ಬೇಡ, ನನಗೆ ಲೇಟ್ ಆಗುತ್ತೆ, ವಿಕ್ರಮ್ ಮನೇಲಿ ಕಾಯ್ತಿರ್ತಾರೆ. ನಾನು ಬರ್ತೀನಿ, ಬಾಯ್.
ಕೆಲಸಕ್ಕೆ ಹೋಗಿದ್ದೆ, ಪ್ರಸಾದ ತಂದಿದ್ದೀನಿ. ಪ್ರತಿ ವಾರ ಹೋಗ್ತೀಯ ಅಲ್ವಾ? ಹ್ಮ್, ಹೋಗ್ತಿರ್ತೀನಿ. ಆದ್ರೆ ಈ ಸಲ ದೇವಿನ, ನಿಮ್ ಗುರಿನ ಬೇಗ ಈಡೇರಿಸು ಅಂತ ಬೇಡ್ಕೊಂಡೆ. ಆದ್ರೆ ನನ್ಗೆ ನಿಮ್ ಗುರಿ ಏನು ಅಂತಾನೆ ಗೊತ್ತಾಗ್ತಿಲ್ಲ. ಐ ಆಮ್ ಸಾರಿ, ನಿನ್ನಿಂದ ಈ ವಿಷಯ ಮುಚ್ಚಿಡ್ಬೇಕಾಗಿ ಬಂತು. ಹೇಳ್ತೀನಿ, ನನ್ನ ಸ್ನೇಹಿತ ಪ್ರಕಾಶ್ ಗೊತ್ತಲ್ಲ, ಛೇ, ಅವನ್ ಹೆಸರು ಎತ್ತಬೇಡಿ. ಅವನ್ ಮಾಡಿದ ಕೆಲಸ ನೆನ್ಸ್ಕೊಂಡ್ರೆ ನನಗ್ ಮೈಯೆಲ್ಲ ಉರಿಯತ್ತೆ. ನಿಜವಾದ ವಿಷಯ ಅದಲ್ಲ, ಕೇಳು. ಹಲೋ ಇನ್ಸ್ಪೆಕ್ಟರ್ ದೇಶಪಾಂಡೆ ಸ್ಪೀಕಿಂಗ್. ಸರ್, ನನ್ನ ಲಾಯರ್ ಅರವಿಂದ್, ಆ ಕೇಸ್ ವಿಷಯ ಮಾತಾಡ್ಬೇಕು. ಬರ್ಲಾ? ಬನ್ನಿ ಬನ್ನಿ, ನಾನು ಸ್ಟೇಷನ್ ಅಲ್ಲೇ ಇರ್ತೇನೆ. ರೇ PC 108 ಸರ್, ಆ ಸೀನಿಯರ್ FIR ರೆಡಿ ಆಯ್ತೇನೆ ರೀ. ಸರ್, ರೆಡಿ ಮಾಡ್ತಾ ಇದ್ದೀನಿ ಸರ್. ಬೇಗ ರೆಡಿ ಮಾಡ್ರಿ. ಆಯ್ತು ಸರ್. ಮರ್ಡರ್ ಕ್ಲೂ ಸಿಕ್ಕಿದೆ. ಎಕ್ಸ್ಕ್ಯೂಸ್ ಮಿ ಸರ್. ಹಲೋ ಸರ್, ಐ ವಿಕ್ರಮ್. ಹಲೋ, ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು. ಬಂದ ವಿಷಯ ಏನು ಸರ್? ನನ್ನ ಫ್ರೆಂಡ್ ಪ್ರಕಾಶ್ ಮತ್ತೆ ಅವನ ತಂಗಿ ಮರ್ಡರ್ ಕೇಸ್ ಬಗ್ಗೆ. ವಿಕ್ರಮ್, ನನಗೆಲ್ಲ ವಿಷಯ ಗೊತ್ತಿದೆ, ಆದ್ರೆ ನನ್ನ ಕೈಯಲ್ಲಿ ಏನು ಮಾಡಕ್ಕಾಗ್ತಾ ಇಲ್ಲ. ಯಾಕೆಂದ್ರೆ ಗೆಸ್ಟ್ ಹೌಸ್ ಮ್ಯಾನೇಜರ್ ರಿಪೋರ್ಟು, ಡಾಕ್ಟರ್ ರಿಪೋರ್ಟು, ಟ್ರಸ್ಟ್ನವ್ರ ರಿಪೋರ್ಟು ಎಲ್ಲ ಅವ್ರ ಕಡೆನೇ ಇದೆ. ನೋಡಿ, ಅಣ್ಣ ತಂಗಿ ಅನೈತಿಕ ಸಂಬಂಧ, ತಪ್ಪಿನ ಅರಿವಾಗಿ ಆತ್ಮಹತ್ಯೆ ಅಂತ ಪೇಪರಲ್ಲಿ ಬಂದಿದೆ. ಈ ಕೇಸಲ್ಲಿ ಮುಂದುವರೆದ್ರೆ ನನಗೆ ಟ್ರಾನ್ಸ್ಫರ್ ಆದರೂ ಆಗಬಹುದು, ಯಾಕೆಂದ್ರೆ ಅವರು ಮಿನಿಸ್ಟರ್ ಕಡೆ ರೌಡಿಗಳು. ಆದರೂ ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ಸಾಕ್ಷಿ ಸಮೇತ ಹಿಡಿತೇನೆ. ಥ್ಯಾಂಕ್ ಯು ಸರ್. ವಿಕ್ರಮ್, ನಾನು ಬೇಕಾದ್ರೆ ನಿನಗೆ ಅವ್ರ ಅಡ್ರೆಸ್ಸು ಡೀಟೇಲ್ಸ್ ಕೊಡಬಲ್ಲೆ. ನೀನು ಅವ್ರನ್ನ ಸಾಧ್ಯ ಆದರೆ ಅಲ್ಲೇ ಫೇಸ್ ಮಾಡು. ಏನೇ ಆದರೂ ನಿನಗಾಗಲಿ ಅವ್ರಿಗಾಗಲಿ ಕೇಸ್ ಬುಕ್ ಆಗಲ್ಲ, ಯಾಕೆಂದ್ರೆ ಅದು ಸೀಕ್ರೆಟ್ ಕಿಕ್ ಬಾಕ್ಸಿಂಗ್. ಅದನ್ನು ಅವ್ರ ದುಡ್ಡಿಗಾಗೆ ಮಾಡೋದು. ಇದರಲ್ಲಿ ಅವ್ರ ಡೀಟೇಲ್ಸು ಮತ್ತು ಫೋಟೋ ಇದೆ, ತಗೋ. ನಾನು ಬರ್ತೀನಿ ಸರ್. ಬೆಸ್ಟ್ ಆಫ್ ಲಕ್ ವಿಕ್ರಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಈ ವಿಷಯನ ಅವರೆಲ್ಲ ಸೇರಿ
ಅಣ್ಣ ತಂಗಿ ಮಧ್ಯೆ ಅನೈತಿಕ ಸಂಬಂಧ ಕಲ್ಪಿಸಿ ಮುಚ್ಚಾಕಿದ್ರು. ರೆಸಾರ್ಟ್ಸ್ ಮ್ಯಾನೇಜರ್, ಡಾಕ್ಟರ್ಸ್, ಪೊಲೀಸ್ ಎಲ್ಲ ಅವ್ರ ಪರ ಸಾಕ್ಷಿ ಹೇಳಿದ್ರು. ಆದ್ರೆ ನಿಜವಾದ ವಿಷಯ ಏನು ಅಂತ ನನಗೆ ಮಾತ್ರ ಗೊತ್ತಿತ್ತು. ಆ ರೌಡಿ ಯಾರು ಅಂತ ಪತ್ತೆ ಹಚ್ಚಿದೆ. ಅವರೆಲ್ಲ ಸೇರಿ ಒಂದು ಸೀಕ್ರೆಟ್ ಕಿಕ್ ಬಾಕ್ಸಿಂಗ್ ಕ್ಲಬ್ ನಡೆಸ್ತಿದ್ರು. ನನ್ನ ಫ್ರೆಂಡ್ನ ಕೊಲೆ ಮಾಡಿದ್ದವ್ರನ್ನ ಅವ್ರದೇ ಬಾಕ್ಸಿಂಗ್ ಅಲ್ಲಿ ಮುಗಿಸೋವರೆಗೂ ನಾನು ನಿನ್ನ ಮದುವೆ ಆಗ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೆ. ನನಗೇನಾರ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಎಲ್ಲಿ ನಿನ್ನ ಬಾಳು ಹಾಳಾಗುತ್ತೋ ಅಂತ ನಿನ್ನಿಂದ ದೂರ ಉಳಿದೆ. ನನಗೆ ಕ್ಷಮಿಸಿ, ನಿಮ್ಮೊಳಗೆ ಇಷ್ಟೊಂದು ನೋವಿದೆ ಅಂತ ನನಗೆ ಗೊತ್ತಿರಲಿಲ್ಲ. ತಿಳಿದೆ ನಿಮ್ಮನ್ನ ಪ್ರಕಾಶ್ನ ನಾನು ಅಪಾರ್ಥ ಮಾಡ್ಕೊಂಡ್ಬಿಟ್ಟೆ. ಇರ್ಲಿ ಬಿಡು, ಇವತ್ತು ಸಂಜೆ ಬಾಕ್ಸಿಂಗ್ ಮ್ಯಾಚ್ ಫಿಕ್ಸ್ ಆಗಿದೆ. ನಾನು ಬರ್ತೀನಿ. ಅಲ್ಲಿಗೆ ಲೇಡೀಸ್ ಬರೋ ಹಾಗಿಲ್ಲ. Yeah.
ಡ್ರೆಸ್ಸಿಂಗ್ ಮಾಡಿದ್ದೀನಿ, ತುಂಬ ಪೆಟ್ಟಾಗಿದೆ, ಸ್ವಲ್ಪ ದಿವಸ ಬೆಡ್ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಬರ್ತೀನಿ, ಬನ್ನಿ ಡಾಕ್ಟರ್. ಹಾಯ್. ಹೇ ಆಕಾಶ್. ಆಕಾಶ್? ಓ ಆಕಾಶ್, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಹಲೋ ವಿಕ್ರಮ್. ಹಾಯ್, ಹೇಗಿದ್ದೀರಾ? ಫೀಲಿಂಗ್ ಬೆಟರ್? ಎಲ್ಲ ನಿಮ್ಮಿಂದಾನೆ. ಥ್ಯಾಂಕ್ ಯು ವೆರಿ ಮಚ್. ನನ್ನ ವಿಕ್ರಮ್ ಜೀವ ಕಾಪಾಡಿದ್ಯಾ, ನಿನ್ನ ಉಪಕಾರನ ನಾವ್ ಯಾವತ್ತೂ ಮರೆಯಲ್ಲ. ಇದರಲ್ಲಿ ಉಪಕಾರ ಏನು ಬಂತು? ಎಷ್ಟೇ ಆದರೂ ನೀವು ನನಗೆ ಬೇಕಾಗೋರೇ ತಾನೆ. ಸರಿ, ನಾನು ಬರ್ತೀನಿ, ಮತ್ತೆ ಭೇಟಿಯಾಗೋಣ. ನೀವು ರೆಸ್ಟ್ ತಗೊಳ್ಳಿ, ಅಟ್ಲೀಸ್ಟ್ ಕಾಫಿ ತಗೋಬೋದಲ್ಲ. ಇಟ್ಸ್ ಓಕೆ, ಥ್ಯಾಂಕ್ ಯು, ಬಾಯ್. ನೂತನ್, ಆಕಾಶ್ ತುಂಬ ಒಳ್ಳೆ ಹುಡುಗ, ನಾನು ಅವನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ. ನೂತನ್, ಒಂದು ನಿಮಿಷ. ನಾನು ಅನ್ಕೊಂಡಿದ್ದ ಗುರಿನ ಮುಟ್ಟಾಯ್ತು, ಆ ಮೂರು ಜನನ ಮುಗಿಸಾಯ್ತು, ಇನ್ನು ನಮ್ಮ ದಾಂಪತ್ಯ ಜೀವನಕ್ಕೆ ಯಾವುದೇ ರೀತಿ ಅಡ್ಡಿ ಇಲ್ಲ. ನೂತನ್, ನಾಳೆನೇ ನಮ್ಮ ಫಸ್ಟ್ ನೈಟ್ ಪ್ರೋಗ್ರಾಮ್ ಇಟ್ಕೋಣ.
ಒಳಗಲ್ಲಿ ಲವ್ ಯು ಸೋ ಮಚ್ ಮಮ್ಮ ಮಮ್ಮಿಯರ್ ಲವ್ ಲವ್ ಮೀ ಒನ್ಸ್ ಅಗೇನ್ Love, love me once again. I will die for you, again and again. Thank you so much, love you so much, mama, mama, yare. Thank you so much, love you so much, mama, mama, yare. ಆಕಾಶ್ ಹಾಯ್ ವಿಕ್ರಮ್. ಏನಿಷ್ಟೊತ್ತಿನಲ್ಲಿ ಮನೆಗೆ ಹೋಗ್ತಾ ಇದ್ನಲ್ಲ, ಕಾರ್ ಪಂಚರ್ ಆಯ್ತು. ನಿಮ್ಮ ಮನೆ ಹತ್ರನೇ ಇತ್ತಲ್ಲ, ಅದಕ್ಕೆ ಬಂದೆ. ಅದಕ್ಕೇನಂತೆ, ನನ್ನ ಕಾರ್ ತಗೊಂಡೋಗಿ ಬನ್ನಿ. ಹ್ಮ್ ಅದನ್ನ ನಾನ್ ಹೇಳ್ತೀನಿ. ನನ್ನ ಹೆಸರು ಪೋರ್ಕಿ. ಕೊಲ್ಲೋದ್ ನನ್ ಕೆಲ್ಸ. ನೀನ್ ಬದುಕಿರೋವರೆಗೂ ನಿನ್ ಹೆಂಡತಿ ಇವನಿಗೆ ಸಿಗಲ್ಲ, ನೀನ್ ಸಾಯ್ದೆ ಹೋದ್ರೆ ಇವನ್ ದುಡ್ಡು ನನಗ್ ಸೇರಲ್ಲ. ಒಟ್ನಲ್ಲಿ ನಮ್ಮಿಬ್ರಿಗೂ ಬೇಕಾಗಿರೋದು ನಿನ್ ಪ್ರಾಣ. Police?
ವಿಕ್ರಮ್, 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 ಸುಧನ್, ಅಮ್ಮ, 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 ಎಲ್ಲಿ ನನ್ನ ವಿಕ್ರಮ್? ಸುಧನ್, ನಿನಗೆ ಜ್ಞಾನ ಬರುತ್ತೆ ಅಂತ ಮಧ್ಯಾಹ್ನದವರೆಗೂ ಕಾಯ್ದು ಕೊನೆ ಕಾರ್ಯ ಮುಗಿಸ್ಬೇಕಾಗಿ ಬಂತಮ್ಮ. ಸಮಾಧಾನ ಮಾಡ್ಕೊಡಿ ಮೇಡಮ್. ಹಾಸ್ಪಿಟ್ಲ್ಗೆ ಬಂದಿದ್ದೆ, ನಿಮಗೆ ಪ್ರಜ್ಞೆ ಬಂದಿರಲಿಲ್ಲ. ವಿಕ್ರಮ್ ಕೊಲೆ ಆದ ದಿನ ಏನ್ ನಡೀತು ಅಂತ ಮುಚ್ಚು ಮರೆಯಿಲ್ಲದೆ ಹೇಳಿ. ಸರ್, ನಾವು ರೂಮಲ್ಲಿದ್ವಿ, ಹೊರಗಡೆ ಏನೋ ಶಬ್ದ ಆಯ್ತು, ವಿಕ್ರಮ್ ನೋಡ್ ಬರ್ತೀನಿ ಅಂತ ಹೊರಗಡೆ ಹೋದ್ರು. ಸ್ವಲ್ಪ ಹೊತ್ತಾದ್ಮೇಲೆ ಗಲಾಟೆ ಆಗೋ ಶಬ್ದ ಕೇಳಿಸ್ತು. ನಾನು ಗಾಬರಿಯಿಂದ ರೂಮಿಂದ ಆಚೆ ಬರೋದಕ್ಕೆ ನೋಡಿದೆ, ಆದ್ರೆ ರೂಮ್ ಹೊರಗಡೆಯಿಂದ ಲಾಕ್ ಆಗಿತ್ತು. ಆಗ ಪೊಲೀಸ್ನವ್ರಿಗೆ ಫೋನ್ ಮಾಡಿದೆ ಸರ್. ಅಲ್ಲಿ ಏನ್ ನಡೀತು, ಯಾರು ಬಂದಿದ್ರು ಏನು ಗೊತ್ತಾಗ್ಲಿಲ್ಲ ಸರ್. ಆಮೇಲೆ ನೀವೇ ಬಂದು ಬಾಗಿಲು ತೆಗೆದ್ರಿ. ಮುಂದೆ ನಡೆದಿದ್ ನಿಮ್ಗೆ ಗೊತ್ತಲ್ಲ ಸರ್. ಕೊಲೆಗಾರ ತುಂಬಾ ಬುದ್ಧಿವಂತ, ನಿಮ್ ರೂಮ್ ನಲ್ದೆ ನಿಮ್ಮ ಕೆಲಸದವ್ರ ರೂಮ್ ಅನ್ನು ಲಾಕ್ ಮಾಡಿದಾನೆ. ಕೊಲೆಗಾರ ಯಾರೇ ಆಗಿರ್ಲಿ, ಅವ್ರಿಗೆ ಶಿಕ್ಷೆ ಕೊಡಿಸ್ದೆ ಬಿಡಲ್ಲ. ಮೇಡಮ್, ನಿಮ್ಗೆ ಹೇಳಿ ಕಳಿಸಿದಾಗ ನೀವು ಸ್ಟೇಷನ್ ಬಂದು ವಿವರಣೆ ಕೊಡ್ಬೇಕು. ಸರಿ ಸರ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಚಮ್ಯ ಕೇಶವಾಯ ಸ್ವಹ ನಾರಾಯಣ ಸ್ವಹ. ಶ್ರೀ ಗೋವಿಂದ ಗೋವಿಂದ ಗೋವಿಂದ. ಶ್ರೀ ಮಹಾವಿಷ್ಣುರಾಜ್ಞೆಯ ಪ್ರವರ್ತಮಾನಸ್ಯ ಮಮೋಪಾತ ಅಂತೇಳಿ ಸಮಸ್ತ ದುರಿತಕ್ಷಯ ದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ರಸ್ಯಜಮಾನಸ್ಯ ವಿಕ್ರಮ್ ನಾಮಧೇಯಸ್ಯ ಪ್ರೇತಾಯ ಪ್ರೇತಸ್ಯ ಧನಜನಿತ ದಾಹತಾಪಾಶ್ವತು ಉಪಚರಣಾರ್ಥಮಿ ದಂದೇ ತಿಲೋದಕಂ ಉಪತಿಷ್ಠತು ಇದಂದೇ ವಾಸೋದಕಂ ಉಪತಿಷ್ಠತು ಪಿಂಡಸ್ಯ ಚುದು ಉಪಶಮನಾರ್ಥಮಿ ದಂಸೆ ವಾಸೋದಕಂ ಉಪತಿಷ್ಠತು ಶನ್ನೋ ದೇವಿ ರವಿಶ್ಚಯ ಭಗವಂತ ವೀದಯೇ ಶಯೋ ರವಿಸರ ಯಾವದಸ್ತಿ ಮನುಷ್ಯಾಣಾಂ ಗಂಗಾದೋ ಯೇಷು ತಿಷ್ಠತಿ ತಾವತ್ ವರ್ಷ ಸಹಸ್ರೇಣ ಬ್ರಹ್ಮಲೋಕೇ ವಿಷ್ಣುಲೋಕೇ ಮಹೀಯತೆ. ಅಪ್ಪ, ನಾನೇ ಬಿಡ್ತೀನಿ. ಬೇಡಮ್ಮ, ನಮ್ಮ ಸಂಪ್ರದಾಯದಲ್ಲಿ ಹೆಣ್ಮಕ್ಳು ಈ ಕಾರ್ಯ ಮಾಡೋ ಹಾಗಿಲ್ಲ. ಇಲ್ಲಪ್ಪ, ನನ್ನ ವಿಕ್ರಮ್ದು, ನಾನೇ ಬಿಡ್ತೀನಿ. ನನ್ನ ಮಗಳು ಯಾವಾಗ್ಲೂ ನಗನಗ್ತಾ ಇರ್ತಿದ್ಲು. ಆ ದೇವ್ರು ಎಷ್ಟು ಬೇಗ ಅವಳು ನಗುನ್ ಕಿತ್ಕೊಂಡ್ ಬಿಟ್ಟ. ಹುಟ್ಟದಾಗ್ಲೇ ತಾಯಿನ ಕಳ್ಕೊಂಡ್ಲು. ಮದುವೆ ಆದ್ಮೇಲೆ ಆದ್ರೂ ಸುಖವಾಗಿರ್ತಾಳೆ ಅನ್ಕೊಂಡಿದ್ದೆ. ಆದ್ರೆ ಆ ವಿಧಿ ಇವಳ ಹಣೆನ ಎಷ್ಟು ಬೇಗ ಬರದು ಮಾಡ್ಬಿಟ್ಟ. ನನ್ ಇದುವರೆಗೂ ನನ್ನ ಜೀವನದಲ್ಲಿ ಯಾರಿಗೂ ಕೇಳ್ಬಗ್ದಿಲ್ಲ. ಆದ್ರೂ ಆ ದೇವ್ರು ನನ್ನ ಮಗಳ ವಿಚಾರದಲ್ಲಿ ಯಾಕೆ ಈ ರೀತಿ ಬಿರುಗಾಳಿ ಎಬ್ಬಿಸ್ಬಿಟ್ನೋ ಗೊತ್ತಿಲ್ಲ. ನೋಡ್ತೇನೆ, ಸ್ವಲ್ಪ ದಿನ ಮನೇಲಿ ಬಂದಿರಮ್ಮ. ಜಾಗ ಬದಲಾದ್ರೆ ಮನ್ಸಿಗೆ ಸಮಾಧಾನ ಸಿಗುತ್ತೆ ಕಣೆ. ಹೌದಮ್ಮ, ದಯವಿಟ್ಟು ನಮ್ಮ ಮನೆಗೆ ಬಂದ್ಬಿಡಮ್ಮ. ನೀನು ಕೈ ಮುಗಿದು ಕೇಳ್ಕೊಳ್ತೀನಿ. ನೀ ನನ್ನ ಕಣ್ಣು ಮುಂದೆ ಇದ್ಬಿಟ್ರೆ ನನ್ಗೆ ಎಷ್ಟೋ ಸಮಾಧಾನಮ್ಮ. ಇಲ್ಲಪ್ಪ, ವಿಕ್ರಮ್ ಈ ಮನೇಲಿ ಇಲ್ಲ ಅನ್ನೋ ಒಂದು ಕೊರತೆ ಬಿಟ್ರೆ ನನಗೆ ಯಾವ ಕೊರತೆನೂ ಇಲ್ಲ. ನೀವಿಬ್ರು ನಿಶ್ಚಿಂತೆಯಾಗಿ ಹೋಗ್ಬನ್ನಿ.
ಸಾರಿ ನೂತನ್, ನಾನು ಊರಲ್ಲಿರಲಿಲ್ಲ. ಊರಿಂದ ಬಂದ್ಮೇಲೆ ವಿಷಯ ಕೇಳಿ ಮನಸ್ಸಿಗೆ ತುಂಬ ನೋವಾಯ್ತು. ವಿಕ್ರಮ್ನಂಥ ಒಬ್ಬ ಒಳ್ಳೆ ವ್ಯಕ್ತಿಗೆ ಈ ರೀತಿ ಆಗಬಾರ್ದಿತ್ತು. ಐ ಆಮ್ ರಿಯಲಿ ಸಾರಿ. ಹುಟ್ಟು ಸಾವು ನಮ್ಮ ಕೈಯಲ್ಲಿಲ್ಲ. ಆಗಿರೋದನ್ನು ಮರೆತು ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡು. ಜೀವಕ್ಕೆ ಜೀವವಾಗಿರಬೇಕಾದ ಜೊತೆಗಾರನೇ ಹೋದ್ಮೇಲೆ ಯೋಚನೆ ಮಾಡೋಕ್ಕೇನಿದೆ? ಆ ದೇವರು ಚಿಂತೆ ದುಃಖ ಇದನ್ನೆಲ್ಲ ಅನುಭವಿಸೋದಕ್ಕೆ ಅಂತಾನೆ ಹೆಣ್ಣು ಸೃಷ್ಟಿ ಮಾಡ್ದ ಅನ್ಸುತ್ತೆ. ನಿನ್ನ ಸಂಕಟ ನನಗೆ ಅರ್ಥ ಆಗುತ್ತೆ. ಆದರೂ ಬದುಕನ್ನು ಸಾಕ್ಸೋಕೆ ಅವನ್ನೆಲ್ಲ ಮರಿಲೇಬೇಕಲ್ಲ. ಈ ಭೂಮಿ ಮೇಲೆ ಹೆಣ್ಣು ಒಂಟಿಯಾಗಿ ಬದುಕೋದು ತುಂಬ ಕಷ್ಟ. ಇನ್ನು ಮುಂದೆ ಏನೇ ಕಷ್ಟ ಬಂದರೂ ನಾನು ನಿನ್ನ ಜೊತೆಗಿರ್ತೀನಿ. ಥ್ಯಾಂಕ್ಸ್ ಆಕಾಶ್, ನಿನ್ನ ಮಾತಿಂದ ನನಗೆಷ್ಟೋ ಸಮಾಧಾನ ಆಯ್ತು. ಚೇರ್ಸ್. ಪಾರ್ಕಿ, ಟುಡೇ ಐ ಆಮ್ ಸೋ ಹ್ಯಾಪಿ. ತಗೋ, ಎಂಜಾಯ್ ಮಾಡು. ಏ ಆಕಾಶ್, ನಿಧಾನ ನಿಧಾನವಾಗಿ ಕುಡಿ. ಇಲ್ಲ ಪಾರ್ಕಿ, ಇವತ್ತು ನಾನು ಫುಲ್ ಎಂಜಾಯ್ ಮಾಡಬೇಕು. ನಾನು ಬಯಸಿದ ನೂತನ್ ನನಗೆ ಹತ್ತಿರ ಆಗ್ತಿದ್ದಾಳೆ. ನನ್ನ ಜೀವನದಲ್ಲಿ ಇದಕ್ಕಿಂತ ಸಂತೋಷ ಬೇರೆ ಯಾವುದೂ ಇಲ್ಲ. ಇದೆಲ್ಲ ನಿನ್ನಿಂದಾನೆ. ನೀನು ದುಡ್ಡು ಕೊಟ್ಟೆ, ನಾನು ವಿಕ್ರಮ್ನ ಮುಗಿಸ್ತೆ ಅಷ್ಟೇ. ದುಡ್ಡು ಕೊಟ್ಟರೆ ನಾನು ಏನು ಬೇಕಾದರೂ ಮಾಡ್ತೀನಿ. ಏನೇ ಆದರೂ ಇನ್ಮೇಲೆ ನೀ ನನಗೆ ಬೆಸ್ಟ್ ಫ್ರೆಂಡ್. ಅವನೇ ಪೊರ್ಕಿ. ನನ್ನ ತಮ್ಮನ್ ಹೊಡೆದಾಗ್ದಲ್ಲ ನೀನು, ಇವತ್ ನಿನ್ ಕತೆ ಮುಗಿತಾ. ಇದೀಗ
ನಾನು ಎಲ್ಲಿದ್ದೀನಿ? ನೀವು? ನನ್ನ ಹೆಸರು ನೂತನ್. ನಿನ್ನೆ ರಾತ್ರಿ ನೀವು ಜ್ಞಾನ ತಪ್ಪಿ ನನ್ನ ಕಾರ್ ಮುಂದೆ ಬಿದ್ದಿದ್ರಿ. ನಾನೇ ಕರ್ಕೊಂಡು ಬಂದು ನಿಮಗೆ ಟ್ರೀಟ್ಮೆಂಟ್ ಕೊಡಿಸ್ದೆ. ನಿನ್ನೆ ರಾತ್ರಿ ರೌಡಿಗಳು ಅಟ್ಯಾಕ್ ಮಾಡಿದ್ರು, ತಲೆಗೆ ಏಟ್ ಬಿತ್ತು. ಆಮೇಲೆ ಏನಾಯ್ತು ಅಂತ ನಂಗೆ ಗೊತ್ತಿಲ್ಲ. ಅದನ್ನ ನಾನು ಕೇಳಿಲ್ವಲ್ಲ. ತಗೊಳ್ಳಿ, ಕಾಫಿ ಕುಡೀರಿ. ಥ್ಯಾಂಕ್ಸ್. ಒಂದ್ ತಿಂಗಳ ಹಿಂದೆ ಯಾರೋ ಅವ್ರನ್ನ ಕೊಲೆ ಮಾಡ್ಬಿಟ್ರು. ಬರ್ತೀನಿ, ಕಾಫಿ ಕೊಟ್ಬಿಟ್ಟು ಹೋಗಿ. ಇಲ್ಲ, ನನ್ನ ಕೆಲಸ ಇದೆ, ಬರ್ತೀನಿ. ನೂತನ್, ನನ್ನ ಜೀವನದಲ್ಲಿ ಎಷ್ಟೋ ಹುಡುಗಿರು ಬಂದು ಹೋದ್ರು, ಆದರೆ ನೀನು ಕಾಡಿ ಕೊಲ್ತಿರೋ ಹಾಗೆ ಯಾರೂ ಮಾಡಲಿಲ್ಲ. ನಾನು ನಿನ್ನ ನೋಡಿದಾಗಿನಿಂದ ನೀನು ಯಾವಾಗ ನನ್ನವಳಾಗ್ತೀಯ ಅಂತ ನನ್ನ ಮನಸ್ಸು ತುಡಿತಾ ಇದೆ. ಕನಸಲ್ಲಿ ಬಂದು ನನ್ನ ಕಣ್ಣು ತುಂಬ್ತಿರೋ ಹಾಗೆ ನನ್ನ ತೋಳಲ್ಲಿ ಬಂದಿಯಾಗಿ ನನ್ನ ಆಸೆ ತೀರಿಸ್ತೀಯ. ಹಲೋ ಆಕಾಶ್. ಹಾಯ್ ನೂತನ್. ಆಕಾಶ್, ಏನ್ ಬ್ಯುಸಿ ಆಗಿದ್ಯಾ? ಹಾಗೇನಿಲ್ಲ, ಹೇಳು ನೂತನ್, ಏನ್ ವಿಷಯ? ಏನಿಲ್ಲ, ಮನೇಲಿ ಒಬ್ಳೆ ಇದ್ದು ತುಂಬಾ ಬೋರ್ ಆಗ್ತಿದೆ. ನಿನ್ ಜೊತೆ ಎಲ್ಲಾದ್ರೂ ಹೊರಗಡೆ ಸುತ್ತಾಡ್ಕೊಂಡ್ ಬರೋಣ ಅಂತ. ನಾನೇ ನಿನ್ನ ಕರೆಯೋಣ ಅಂತಿದ್ದೆ. ನಿನ್ನ ಹತ್ರ ಒಂದ್ ವಿಷಯ ಹೇಳ್ಬೇಕಿತ್ತು. ಆದ್ರೆ ಏನ್ ವಿಷಯ ಆಕಾಶ್? ನೂತನ್, ನಿನ್ನ ಹತ್ರ ಅವತ್ತೇ ಹೇಳಬೇಕು ಅಂತ ಅಂದ್ಕೊಂಡೆ, ಆದರೆ ನಿನ್ನ ಎದುರುಗಡೆ ನಿಂತು ಹೇಳೋಕ್ಕಾಗಲಿಲ್ಲ. ಅದನ್ನೇ ಈಗ ಫೋನಲ್ಲಿ ಹೇಳ್ತಿದ್ದೀನಿ. ನಾನು ನಿನ್ನ ಪ್ರೀತಿ ಅನ್ನೋ ಹೆಸರಿನಲ್ಲಿ ಪೂಜಿಸ್ತಾ ಇದ್ದೀನಿ. ಮತ್ತೆ ನಿನ್ನನ್ನೇ ಮದುವೆ ಆಗಬೇಕು ಅಂತಲೂ ಡಿಸೈಡ್ ಕೂಡ ಮಾಡಿದ್ದೀನಿ. ಇದಕ್ಕೆ ನಿನ್ನ ಒಪ್ಪಿಗೆ ಇದೆ ಅಂತಲೂ ನನಗೆ ಗೊತ್ತು. ನೀನಿಲ್ಲದೆ ನಾನಿರೋಲ್ಲ ನೂತನ್. ನನ್ನ ಕನಸು, ಮನಸ್ಸು, ದೇಹ, ಉಸಿರು ಎಲ್ಲನೂ ನೀನೇ ನೂತನ್, ಎಲ್ಲ ನೀನೇ.
ಕಸ್ತೆ ಜೀವ ಬೀಜಾಕ್ಷರ ಭೂಮಿನೆ ವಿಕ್ರಮ್ ಅವನ್ ಯಾರು ಗೊತ್ತಾ? ನನ್ ಪ್ರಾಣ ಉಳಿಸ್ಲಲ್ಲ ನೂತನ್, ಅವಳ ಗಂಡ. ಪಾಪ ನನ್ ಕೈಯಾರ ಅವಳ ಜೀವನನೇ ಹಾಳು ಮಾಡ್ಬಿಟ್ಟೆ. ಅದಕ್ಕೇನ್ ಮಾಡಕ್ಕಾಗತ್ತೆ ಬಿಡುಗರು? ಅವನು ಸುಪಾರಿ ಕೊಟ್ಟ, ನಾ ವಕೀಲ್ ಮಾಡ್ದ, ಅದ್ರಲ್ಲಿ ನಮ್ದೇನ್ ತಪ್ಪಿದೆ? ಆಕಾಶ್ ನೂತನ್ ಪಡ್ಕೊಳಕ್ಕೆ ಈ ಕೆಲಸ ಮಾಡಿಸ್ತ ಇಲ್ಲ, ಅವಳು ಅವನಿಗೆ ಸಿಗ್ಬಾರ್ದು. ಸಿಗಕ್ ನಾನ್ ಬಿಡಲ್ಲ. ಓ ನೀವಾ? ಹಲೋ ಮಿಸ್ಟರ್, ಹೇಗಿದ್ದೀರಾ? ಅವತ್ತು ಅಷ್ಟೊಂದು ಅರ್ಜೆಂಟಲ್ಲಿ ಹೊರಟ್ಬಿಟ್ರಿ, ನಿಮ್ಮ ಹೆಸರು ಕೂಡ ಹೇಳಲಿಲ್ಲ. ನನ್ನ ಹೆಸರು ಪೊರ್ಕಿ ಅಂತ. ಪೊರ್ಕಿನಾ? ಹಾಗಂದ್ರೆ ಜನ ನನ್ನ ಹಾಗೆ ಕರೆಯೋದು. ಹೇ ಮಿಸ್ಟರ್, ಕಣ್ಣು ಕಾಣಿಸೋದಿಲ್ವಾ ನಿಮಗೆ? ಕಣ್ಣಿ ಕಾಣ್ತಾ ಇದೆಯಲ್ಲ ನೀನು. ಅಂದ್ರೆ ಪೊರ್ಕಿ, ಸ್ಟಾಪ್ ಇಟ್. ಬಾರ ಸಾರಿ ಕೇಳು ಮಗನೇ, ಕೇಳ ಸಾರಿ. ಸಾರಿ ಮೇಡಮ್. ಪೊರ್ಕಿ, ಅವ
ಅವನೇನ್ ಅಂತ ದೊಡ್ಡ ತಪ್ಪು ಮಾಡ್ಲಿಲ್ವಲ್ಲ, ಅದ್ಯಾಕ ಹಾಕೊಡ್ದೆ? ನೀವ್ ನನ್ ಜೀವ ಕಾಪಾಡಿದೀರ, ನಿಮ್ಗೆ ಯಾರೇನೇ ಮಾಡಿದ್ರು ನಾನ್ ಸಹಿಸ್ಕೊಳ್ಳಲ್ಲ. ಥ್ಯಾಂಕ್ ಯು. ನನಗೊಬ್ಬ ಒಳ್ಳೆ ಫ್ರೆಂಡ್ ಸಿಕ್ಕಂಗಾಯ್ತು, ನಾನು ನಿಮ್ ಬರ್ತೀನಿ. ಏನ್ ಗುರು, ನೀನು ಕುತ್ಕೊಂಡಿರೋ ಸ್ಟೈಲ್ ನೋಡಿದ್ರೆ ಡೀಪ್ ಆಗಿ ಲವ್ ಸ್ಕೆಚ್ ಆಗ್ತಾರಂಗಿದ್ಯಾ? ಪೀಟರ್, ನೂತನ್ ಸಿಕ್ಕಿಲ್ಲ ಕಣ. ಗುರು, ಹಾಗಾದ್ರೆ ಗ್ರೀನ್ ಸಿಗ್ನಲ್ಲ. ಅರ್ಥ ಆಯ್ತು ಬಿಡುಗುರು, ಡಾಕ್ಟರ್ ರಾಜಣ್ಣ ಅವ್ರ ತರ ನಾನಿನ್ನ ಮರೆಯಲಾರಲ್ಲಿ, ನಿನ್ನ ಮರೆಯಲಾರೆ ನಾನಿನ್ನ ಅಂತ ಗುಡುಗುಡು ಅಂತ ಬೈಕ್ ಎಲ್ಲ ಹೋಗ್ಬಿಡ್ತೀಯ ಬಿಡುಗುರು. ಹಾಗೇನಿಲ್ಲ ಕಣ, ಈ ಹುಡುಗಿರ ಮನ್ಸನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಒಂದ್ಸಲ ಸ್ಮೈಲ್ ಕೊಡ್ತಾರೆ, ಒಂದ್ಸಲ ಕೈ ಕೊಡ್ತಾರೆ, ಅದ್ಯಾಕ ಹಂಗ್ ಮಾಡ್ತಾರೋ ಅವ್ರಿಗೆ ಗೊತ್ತು. ಈ ಹುಡುಗಿರ್ನ ಹುಡುಗರು ಅರ್ಥ ಮಾಡ್ಕೊಳ್ಳೋಷ್ಟಲ್ಲಿ ಮುದುಕರಾಗ್ಬಿಟ್ಟಿರ್ತಾರೆ, ಸಿಕ್ತಾಗ ಕ್ಯಾಚ್ ಹಾಕೊಂಡ್ಬಿಡ್ಬೇಕು. ಆದ್ರೂ ಈ ಹುಡುಗಿರು ಹುಡುಗಿರೇ ಕಣ, ಅವ್ರೇನೇ ತಪ್ಪು ಮಾಡಿದ್ರು ಈ ಹುಡುಗರು ಅವ್ರಿಂದ ಸುತ್ತದ್ ಬಿಡ. ಅದನ್ನ ಲವ್ ಸ್ಕೆಚ್ ಅನ್ನೋದು ಗುರು. ಯು ಮೀನ್ ಯು ಆರ್ ಟೋಟಲಿ ಲವ್ ಕನ್ಫ್ಯೂಷನ್. ನಿನ್ನ ಆ ದೇವರೇ ಕಾಪಾಡ್ಬೇಕು. ಬಾಯ್. ಹಾಕಲು ತಲೆಯು ಬಾಂಡ್ಲಿ ಆಗದೆ ಕಡ್ಲೆ ಹಿಟ್ಟಿನೊಂದಿಗೆ ದ್ರೌಪದಿ ಮೀಯಲಿಲ್ಲವೇ. ಮಿಸ್ ಇಂಡಿಯಾಗು ಹೊಟ್ಟೆ ಪುರಿಸೋ ತಿನ್ನ ಅಂದ ಚಂದ ನಂದೇನೆ ಹಿಂದಿ ತಿಂದ ಬೋಜಾವ್ರೆ. Thank you.
ಹೋಗಿ ನಿಂತು ಹೋಗುವ ಮುಂದೆಡ ಹೇಳು ಚಿನ್ನ ಬೆಟ್ಟಲ್ಲಿ ನಾವು ಎಂತೀವಿ ಹಾಕಿ ಕುಣಿವ Excuse me. Hey, ishq ishq karna hai kar le, ishq ishq mein jee le mar le, ishq ishq na ho dobara. Now the Grammy Award goes to ನನ್ನ ಕಡೆಗಿದೆ ಸೋಲೋದು ಗೆಲ್ಲೋದು ಇನ್ಮೇಲಿಲ್ವೇ ಇಲ್ಲ ಲಭ್ಯತೆ ಆಗೋಯ್ತಲ್ಲ ಓ ದ್ಯಾವ್ರೇ ಥ್ಯಾಂಕ್ ಯು ದ್ಯಾವ್ರೇ ಹಾಯ್ ಪೊರ್ಕಿ ನೀನೇನ್ ಇಲ್ಲಿ ಹೆಸರೇ ಆಗಿರುವಾಗ ನೀವೇನ್ ಇಲ್ಲಿ ಅಂತ ಕೇಳ್ತಿರಲ್ಲ ಅಂದ್ರೆ ಅಂದ್ರೆ ಬೀದ್ ಬೀದಿ ಸುತ್ತೋನು ಯಾವಾಗ್ಲೂ ನೋಡೋರ್ ಕಣ್ಗೆ ಓಡಾಡೋ ಜಾಗದಲ್ಲೆಲ್ಲ ಕಾಣಿಸೋನು ಅಂತ ಈ ಲವ್ ಮಾಡೋ ಹುಡುಗರು ಹುಡುಗಿನಿಂದ ಸುತ್ತಾರಲ್ಲ ಹಾಗೆ ನೀನ್ ತುಂಬಾ ಚೆನ್ನಾಗಿ ಮಾತಾಡ್ತೀಯ ದೇವ್ರ ದರ್ಶನ ಆಯ್ತಾ ಅವ್ರಿಗೂ ನಮ್ಗೂ ಅಷ್ಟಕ್ಕಷ್ಟೇ ನನಗೊಬ್ಬ ಫ್ರೆಂಡ್ ಇದ್ದಾನೆ ಆಕಾಶ್ ಅಂತ ಅವನು ನಿನ್ ಥರಾನೆ ಅವನಿಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ ನಿನಗ್ ಭಕ್ತಿ ಇಲ್ಲ ಅದ ಹಾಗೆ ನಿಮ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕಿತ್ತು ಏನು ಅದು ಅದು ಹಲೋ ಹಾಯ್ ಆಕಾಶ್ ಓ ಸಾರಿ ಕಾಯ್ತಾ ಇದೆಯಾ ಸಾರಿ ಸಾರಿ ಪ್ಲೀಸ್ ಐ ವಿಲ್ ಬಿ ದೇರ್ ಇನ್ 5 ಮಿನಿಟ್ಸ್ ಓಕೆ ಬಾಯ್ ಸಾರಿ ಪೊರ್ಕಿ ಆಕಾಶ್ ಕಾಯ್ತಿದ್ದಾನೆ ನಾನು ಹೋಗ್ಲೇಬೇಕು ನಾವು ಮತ್ತೆ ಮೀಟ್ ಮಾಡೋಣ ಓಕೆ ಬಾಯ್ ಹಗಲೆಲ್ಲ ಕದ್ದು ತರ ಕದ್ದು ಮುಚ್ಚಿ ಓಡಾಡ್ತೀವಿ ಅದೇ ಸುಪಾರಿ ಕೊಟ್ರೆ ಕಾಚಿಕ್ ಕಾಚಿಕ್ ಅಂತ ಮರ್ಡರ್ ಮಾಡ್ತೀವಿ ಲವ್ ಮ್ಯಾಟ್ರ್ ಬಂದಾಗ ಹುಡುಗಿ ಎದುರುಗಡೆ ನಿಂತ್ಕೊಂಡ್ರೆ ಮೈಕ್ ಎಲ್ಲ ಗಡಗಡಾನ ತೆಗರು ಅಮ್ಮನಕ್ಕನನ್ನ ಬಾಯಲ್ಲಿ ಮಾತೇ ಬರಲಾಗ್ರು ಗುರು ಈ ಲವ್ ಅಲ್ಲಿ ಬಿದ್ದಾಗ ಅವಳು ಇಲ್ಲಿಗೆ ಬಾ ಅಂದ್ರೆ ಇಲ್ಲಿಗೆ ಬಂದ್ಬಿಡ್ತೀವಿ ಅಲ್ಲಿಗೆ ಹೋಗು ಅಂದ್ರೆ ಅಲ್ಲಿಗೆ ಹೋಗ್ಬಿಡ್ತೀವಿ ಗುರು ಇದೊಂಥರ ನಾಯಿ ಲೈಫ್ ಗುರು ಐ ಮೀನ್ ಆಲ್ಸಿಷನ್ ಡಾಗ್ ಗುರು ಗುರು ಒಂದು ಸತ್ಯ ಹೇಳ ನೀನು ಉಪೇಂದ್ರ ಅಂತಾರ ಪ್ರೀಸೆ ಪ್ರೀಸೆ ನನ್ನ ಮೆಚ್ಚಿ ಕಣ್ಣ ಮುಚ್ಚಿ ನನ್ನ ಪ್ರೀಸೆ ಹೆಂಗ್ರ ಮನದು ಬಿಚ್ಚಿ ನನ್ನ ಪ್ರೀಸೆ ಅಂತ ನಿಜವಾಗ್ಲೂ ನೀನ್ ಹೇಳಕ್ಕಾಗಲ್ಲ ಗುರು ಗುರು ನೀನ್ ಹೇಳೋದೇನಿದ್ರು ಯಾರಿಟ್ಟರಿ ಬತ್ತಿ ಯಾಕಿಟ್ಟರಿ ಬತ್ತಿ ಇದನ್ನೇ ಹೇಳ್ಬೇಕು ಗುರು ಗುರು ನಮ್ಮಂಥವ್ರಿಗಲ್ಲ ಇಲ್ಲ ಅವೆಲ್ಲ ಬೇಡ ಗುರು ನಿಜವಾಗ್ಲೂ ಬೇಡ ಗುರು ಪೀಟರ್ ಆ ನನ್ ಮಗ ಆಕಾಶ್ ನೂತನಿಗೆ ಅವಾಗ ಫೋನ್ ಮಾಡ್ಲಿಲ್ಲ ಅಂದಿದ್ರೆ ನನ್ ಮನ್ಸಲ್ಲಿರೋ ವಿಷಯನ ನೂತನಿಗೆ ಹೇಳ್ಬಿಡ್ತಿದ್ದೆ ಕೂಲ್ ಡೌನ್ ಗುರು ಕೂಲ್ ಡೌನ್ ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತೀಯ ಇವತ್ತಿಲ್ಲ ಅಂದ್ರೆ ನಾಳೆ ಹೇಳಿದ್ರೆ ಆಯ್ತು ಇಲ್ಲ ಪೀಟರ್ ನಾಳೆ ಅನ್ನೋದು ಯಾವತ್ತಿದ್ರು ಡೇಂಜರ್ ನಡಿ ಗುರು ಇವಾಗ್ಲೇ ಹೋಗೋಣ ಬೇಡ
ಅದಕ್ಕೊಂದು ಮುಹೂರ್ತ ಇಡ್ತೀನಿ. ಏನ್ ಗುರು ಕರ್ಮ, ನಾಳೆ ಅನ್ನೋದು ಡೇಂಜರ್ ಅಂತೀಯ, ಅದಕ್ಕೊಂದು ಮುಹೂರ್ತ ಇಡ್ತೀನಿ ಅಂತೀಯ. ಅದಕ್ಕೆ ಗುರು ನಾನು ಹೇಳಿದ್ದು, ಗುರು ಲವ್ ಅನ್ನೋದು ಪಾಗಲ್ ಗುರು, ಐ ಮೀನ್ ದಿಲ್ ತೋ ಪಾಗಲೇ ಗುರು. ಹೌದು ಹುಚ್ಚು, ಆಕಾಶ ಇರೋ ತನಕ ನಾನು ಹುಚ್ಚಾನ, ಅವನಿರೋ ತನಕ ನೂತನ್ ನನ್ನವಳು ಆಗಲ್ಲ. ಅವಳು ನನಗೆ ಸಿಗ್ಲೇಬೇಕು. ನಾನು ಪರ್ಕಿ, ನೀನೇ ನಿಲ್ಲಿ, ನಿನ್ನೋಡಕ್ಕೆ ಬರ್ತಾ ಇದ್ದೆ. ಏನಾಯ್ತು? ಯಾರೋ ಕಳ್ರಿರ್ಬೇಕು. ಸರಿ ಬಾ, ಗೆಸ್ಟ್ ಹೌಸ್ಗೆ ಹೋಗೋಣ. ರಾಜ್ಯದೆಲ್ಲೆಡೆ ಸುರಿದ ಭಾರೀ ಮಳೆಗೆ ಇಲ್ಲಿಯವರೆಗೂ ಸುಮಾರು 50 ಜನರು ಮೃತಪಟ್ಟು 15 ಮಂದಿ ಗಾಯಗೊಂಡಿದ್ದಾರೆ. ನಗರದ ಹೆಸರಾಂತ ಕೈಗಾರಿಕೋದ್ಯಮಿ ರತನ್ ಲಾಲ್ ರವರ ಏಕೈಕ ಪುತ್ರ ಆಕಾಶ್ ರವರು ನಿಗೂಢವಾಗಿ ಕೊಲೆಯಾಗಿದ್ದಾರೆ. ನಿನ್ನೆ ರಾತ್ರಿ ಅವರ ಗೆಸ್ಟ್ ಹೌಸ್ ಬಳಿ ದುಷ್ಕರ್ಮಿಗಳು ಆಕಾಶ್ ರವರನ್ನು ಅಡ್ಡಗಟ್ಟಿ ಕೊಲೆ ಮಾಡಿದ್ದಾರೆಂದು ತಿಳಿದು ಬಂದಿದೆ. ಕೊಲೆಗಾರರಾಗಲಿ ಕೊಲೆಗೆ ಕಾರಣವಾಗಲಿ ತಿಳಿದು ಬಂದಿಲ್ಲ. ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಆರಂಭಿಸಿದರು. ಸಮ್ಮಿಶ್ರ ಸರ್ಕಾರ ಆಡಳಿತ ಪಕ್ಷದ ಸಚಿವರು, ಎಕ್ಸ್ಕ್ಯೂಸ್ ಮೀ, ಕಮ್ ಇನ್, ಕೂತ್ಕೊಳ್ಳಿ ಸರ್. ಥ್ಯಾಂಕ್ ಯು ಸರ್. ಬಂದ ವಿಷಯ, ಪೊಲೀಸ್ ಅವರು ಸುಮ್ ಸುಮ್ನೆ ಎಲ್ಲೂ ಯಾರ ಮನೆಗೂ ಹೋಗೋದಿಲ್ಲ. ಇರ್ಲಿ, ಅದೇ ನಿಮ್ಮ ಫ್ರೆಂಡ್ ಆಕಾಶ್ ಕೊಲೆಯಾಗಿರೋದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕಲ್ಲ. ಆ ಕೇಸ್ ಇನ್ವೆಸ್ಟಿಗೇಷನ್ ಬಗ್ಗೆ ಈಗ ತಾನೇ ಟಿವಿ ನಲ್ಲಿ ನ್ಯೂಸ್ ನೋಡಿದೆ ಸರ್. ತುಂಬಾ ದುಃಖ ಆಯ್ತು. ಒಬ್ಬ ಒಳ್ಳೆ ಫ್ರೆಂಡ್ ನಾನ್ ಕಳ್ಕೊಂಡೆ ಸರ್. ಒಳ್ಳೆ ಫ್ರೆಂಡು ಅಂತೀರಾ? ನೋಡಕ್ ಹೋಗ್ಲಿಲ್ವಾ? ನಿಮಗೆ ಆಕಾಶ್ ಮತ್ತೆ ಅವನ ಸ್ನೇಹಿತರ ಬಗ್ಗೆ ಗೊತ್ತಿರೋದನ್ ಹೇಳಿ. ನನಗೆ ಆಕಾಶ್ ಬಿಟ್ರೆ ಬೇರೆ ಯಾರ ಬಗ್ಗೆನೂ ಗೊತ್ತಿಲ್ಲ ಸರ್. ಅವನಿಗೆ ತಂದೆ ತಾಯಿ ಇದ್ದಾರೆ ಅನ್ನೋದು ಮಾತ್ರ ಗೊತ್ತು. ಪ್ರಕಾಶ್ ಮತ್ತೆ ಅವನ ತಂಗಿ ಮರ್ಡರ್, ಕಿಕ್ ಬಾಕ್ಸರ್ಗಳ ಮರ್ಡರ್, ನಿಮ್ಮ ಹಸ್ಬೆಂಡ್ ಮರ್ಡರ್, ಮತ್ತೆ ಈಗ ಆಕಾಶ್ ಮರ್ಡರ್, ಎಲ್ಲದಕ್ಕೂ ಒಂದಕ್ಕೊಂದು ಸಂಬಂಧ ಇದೆ ಅಂತ ಅನಿಸ್ತಿದೆ. ಆದ್ರೆ ನೀವು ಮಾತ್ರ ಬಾಯ್ ಬಿಡ್ತಾ ಇಲ್ಲ. ನಿಮ್ಮನ್ನ ಬೇರೆ ರೀತಿನಲ್ಲಿ ಬಾಯ್ ಬಿಡ್ಸೋದಕ್ಕೆ ಆಗತ್ತೆ, ಆದ್ರೆ ಕಾನೂನು ಬಿಡ್ತಾ ಇಲ್ಲ. ಅದರಲ್ಲೂ ನೀವೊಂದು ಹೆಣ್ಣು. ಸರಿ ಮೇಡಮ್, ಅಪರಾಧಿ ಯಾರೇ ಆದ್ರೂ ಕಾನೂನಿಂದ ತಪ್ಪಿಸ್ಕೊಳಕ್ ಬಿಡಲ್ಲ. ಇದೇ ಈ ದೇಶಪಾಂಡೆ ಸ್ಟೈಲ್. ಬರ್ತೀನಿ. ಆಕಾಶ್ ಕೊಲೆ ಆಗಿರೋದು ಪೇಪರ್ ಬಂದಿದೆ ಸರ್.
ನಾನು ಇದನ್ನೆಲ್ಲ ನೋಡ್ಲಿಂದ ನಾನು ಬಿಟ್ಟು ಹೋದ್ಯಾ. ಇಲ್ಲಿರೋದು ದೇಹ ಮಾತ್ರ, ನನ್ನ ಮನಸ್ಸೆಲ್ಲ ಯಾವಾಗಲೂ ನಿನ್ನೇ ನೆನೆಸ್ತಾ ಇದೆ. ನಂಗೊಂದು ಜಾಗ ರೆಡಿ ಮಾಡಿಬಿಡು, ಆದಷ್ಟು ಬೇಗ ನಾನು ನೀನು ಬಂದು ಸೇರ್ಕೊಂಡ್ಬಿಡ್ತೀನಿ. ಸರ್ ಏನು ಮಾತಾಡ್ತಿದ್ದೀರಾ, ಎಲ್ಲ ತಿಳಿದಿರೋರು, ನೀವೇ ಈ ಥರ ಮಾತಾಡ್ಬೋದಾ? ನಾನು ನನ್ನದು ಅನ್ನೋದು ಯಾವುದೂ ಇಲ್ಲ, ಎಲ್ಲ ಭ್ರಮೆ. ಈಗಿನ ಕಾಲ ಮಕ್ಕಳನ್ನ ಹ್ಯಾಕ್ ಸಾಕಬೇಕು ಅನ್ನೋದು ಬಹುಶಃ ದೇವರು ಮಾತ್ರ ಗೊತ್ತು ಅಂತ ಕಾಣಿಸುತ್ತೆ. ಇನ್ನು ಮಾತ್ರ ಪ್ರಯೋಜನ ಇಲ್ಲ, ನನ್ನ ಎಲ್ಲ ಆಸ್ತಿನ ದೇವಸ್ಥಾನ ಟ್ರಸ್ಟಿಗೆ ಬರೆಸಿ ನನ್ನ ಫ್ಯಾಕ್ಟ್ರಿನ ನಿನ್ನ ಹೆಸರು ಬರೆಸು. ಯಾಕೆಂದ್ರೆ ನನ್ನ ಎಲ್ಲ ರೀತಿ ಅಭಿವೃದ್ಧಿಗೂ ನೀನೇ ಕಾರಣ. ಸರ್ ನನಗೇನು ಬೇಡ, ನೀವಿಟ್ಟಿರೋ ವಿಶ್ವಾಸನೇ ಸಾಕು. ನಾನಿದನ್ನ ನಿನ್ನ ಹೆಸರು ಬರೆಸ್ತಾ ಇರೋದು ಕಾರ್ಮಿಕರ ಹಿತದೃಷ್ಟಿಯಿಂದ. ಈ ಫ್ಯಾಕ್ಟ್ರಿ ನಡೆಸೋದಕ್ಕೆ ನೀನೊಬ್ಬನೇ ಸಮರ್ಥ, ಅದು ಬೇರೆಯವ್ರ ಪಾಲಾಯಿತು ಅಂತ ಇಟ್ಕೋ. ಆವಾಗ ಅದರಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸು, ಮಲ್ಟಿ ಸ್ಟೋರಿ ಬಿಲ್ಡಿಂಗು, ಫ್ಲ್ಯಾಟ್ಸು ಕಟ್ಬಿಡ್ತಾರೆ. ಆವಾಗ ಕಾರ್ಮಿಕರ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದೀಯಾ? ಹೋಗಿ ವಿಲ್ ರೆಡಿ ಮಾಡ್ಕೊಂಬ ಹೋಗು, ಹೇಳಿದಷ್ಟು ಕೇಳು, ಹೋಗಿ ವಿಲ್ ರೆಡಿ ಮಾಡ್ಕೊಂಬ ಹೋಗು. ಸರಿ ಸರ್. ಏನಾಯ್ತು, ಒಬ್ಬರೇ ಕುತ್ಕೊಂಡು ಏನೋ ಯೋಚಿಸ್ತಾ ಇದ್ದೀರಾ? ಆಕಾಶ್ನ ಯಾರೋ ಕೊಲೆ ಮಾಡಿಬಿಟ್ಟಿದ್ದಾರೆ ಪೊರ್ಕಿ. ಒಬ್ಬ ಒಳ್ಳೆ ಸ್ನೇಹಿತನ ನಾನು ಕಳ್ಕೊಂಡ್ಬಿಟ್ಟೆ. ನನ್ನ ಗ್ರಾಚಾರನೇ ಸರಿಯಿಲ್ಲ, ನನ್ನವರೆಲ್ಲ ಒಬ್ಬೊಬ್ಬರಾಗಿ ನನ್ನಿಂದ ದೂರ ಆಗ್ತಾ ಇದ್ದಾರೆ. ಅದಕ್ಕೆ ನೀವ್ಯಾಕೆ ಇಷ್ಟೊಂದು ನೊಂದ್ಕೊತಾ ಇದ್ದೀರಾ? ಹೋದವ್ರ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಯಾರೇನೇ ಆದರೂ ಈ ಪೊರ್ಕಿ ಸದಾ ನಿಮ್ಮ ನೆರಳಾಗಿರ್ತಾರೆ. ನೂತನ್, ನನಗೆ ನೀನು ಬೇಕು. ನಾನು ಎಷ್ಟೋ ಸಲ ನನ್ನ ಮನಸ್ಸಲ್ಲಿರೋ ವಿಷಯ ನಿನ್ನ ಹತ್ರ ಹೇಳ್ಕೋಬೇಕು ಅಂತ ಪ್ರಯತ್ನ ಪಟ್ಟೆ, ಆದರೆ ಆಗಲಿಲ್ಲ. ಇವತ್ತು ಹೇಳ್ತಾ ಇದ್ದೀನಿ, ನಾನು ನಿನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ, ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಏಯ್ ಪೀಟರ್, ಏನ್ ಗುರು? ಏಯ್ ನೂತನ್, ನಾನು ಒಪ್ಕೊಂಬಿಡ್ಲು, ನನ್ನ ಮಗ ಆಗ್ತಾಳಂತೆ. ಬಾಸ್ ನಮ್ ಪೊರ್ಕಿಲೋ ಸಕ್ಸಸ್ ಬಾಸ್. ಅಣ್ಣ ಅಣ್ಣ, ನೂತನ್ ನನ್ನ ಮದ್ವೆ ಆಗಿ ಒಪ್ಕೊಂಡಿದ್ದಾಳಣ್ಣ. ಅವಳಿಗೆ ಇಲ್ಲಿ ವಾಸ ಮಾಡಕ್ ಇಷ್ಟ ಇಲ್ವಂತಣ್ಣ. ನಾವಿಬ್ರು ದುಬೈಗೆ ಹೋಗಿ ಸೆಟ್ಲ್ ಆಗ್ಬೇಕು ಅಂತ, ಇದಕ್ಕೆ ನಿಮ್ಮ ಆಶೀರ್ವಾದ ಬೇಕಣ್ಣ. ಈ ಫೀಲ್ಡ್ ಇಂದ ಹೋಗಿ ಫ್ಯಾಮಿಲಿ ಮನುಷ್ಯ ಆಗೋದು ಅಷ್ಟೊಂದು ಸುಲಭ ಅನ್ಕೋಬೇಡ, ಯೋಚನೆ ಮಾಡಿ ನೋಡು. ಇದ್ರಲ್ಲಿ ನಂದೇನು ಅಭ್ಯಂತರ ಇಲ್ಲ ಅಣ್ಣ, ಅದೆಲ್ಲ ಯೋಚನೆ ಮಾಡೇ ನಾನು ಈ ನಿರ್ಧಾರಕ್ಕೆ ಬಂದಿದ್ದೀನಿ. ನೂತನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಆಯ್ತು, ನೀವಿಬ್ರು ಸೇಫ್ ಆಗಿ ದುಬಾಯ್ ಸೇರೋ ವ್ಯವಸ್ಥೆನ ನಾನು ಮಾಡ್ತೀನಿ. ಆಯ್ತಣ್ಣ. ಹೊರಟೋದ್ರಿ, ಒಂದು ಹೆಣ್ಣು ಮದುವೆ ಆಗದೆ ಮರ್ಯಾದೆಯಾಗಿ ಬದುಕಬಹುದು, ಆದರೆ ಮದುವೆ ಆದ್ಮೇಲೆ ಗಂಡ ಇಲ್ಲದೆ ಬದುಕೋದು ಎಷ್ಟು ಕಷ್ಟ ಅಂತ ನನಗೀಗ ತಿಳಿತಾ ಇದೆ. ನನ್ನನ್ನು ಕ್ಷಮಿಸಿ ವಿಕ್ರಮ್, ಈ ಸಮಾಜದಲ್ಲಿ ಒಂದು ಹೆಣ್ಣು ಗಂಡಿನ ಆಶ್ರಯ ಇಲ್ಲದೆ ಬದುಕೋಕ್ಕಾಗಲ್ಲ. ಮೇಡಮ್, ನೀವು ಹೇಳಿದ ಹಾಗೆ ನಿಮ್ಮ ಸಮಸ್ತ ಆಸ್ತಿನ ವಿಕ್ರಮ್ ಟ್ರಸ್ಟ್ ಮುಖಾಂತರ ವಿಧವೆಯರಿಗೆ, ಅಂಗವಿಕಲರಿಗೆ, ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ ಬರೆದಿದ್ದೀನಿ. ಓಕೆ,
ಮತ್ತೆ ನೀವು ಹೇಳಿದ ಪ್ರಕಾರನೇ ಟ್ರಸ್ಟಿಗಳಾಗಿ ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಕಮಲಿ ಹಾಗೂ ಅಂದಾನಿನ್ ಮಾಡಿದ್ದೀನಿ. ಕಾಫಿ ತಗೊಳ್ಳಿ. ನೀವೇನ್ ಮಾಡ್ತಾ ಇದ್ದೀರಾ? ನನಗೊಂದು ಅರ್ಥ ಆಗ್ತಾ ಇಲ್ಲ. ಕಮಲಿ, ನಾನು ಸ್ವಲ್ಪ ದಿನ ಹೊರಗಡೆ ಹೋಗ್ತಾ ಇದ್ದೀನಿ. ಇದನ್ನೆಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದೇ. ನೀವಿಬ್ರು ಇಷ್ಟು ವರ್ಷ ಈ ಮನೆಗೋಸ್ಕರ ದುಡ್ತಿದ್ದೀರಾ, ನಿಮ್ಮಿಬ್ರಿಗೂ ಕೊನೆಯಲ್ಲೂ ಒಂದು ಜವಾಬ್ದಾರಿ ಕೆಲಸನ ವಹಿಸಿ ಹೋಗ್ತಾ ಇದ್ದೀನಿ. ಈ ಟ್ರಸ್ಟ್ನಿಂದ ಒಳ್ಳೆ ಕೆಲಸ ಆಗೋ ಹಾಗೆ ನೋಡ್ಕೊಳ್ಳಿ. ಹ್ಮ್, ನಾನು ಬರ್ತೀನಿ. ಆಯ್ತು ಅಮ್ಮವ್ರೆ. ಇದು ಪುಟ್ಟಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಮತ್ತೆ ಏನಮ್ಮ ಇದೆಲ್ಲ? ಅಮ್ಮ, ಅಮ್ಮ ಇದು ನಿನ್ನ ಕುತ್ತಿಗೆಯಲ್ಲಿದ್ರೆ ಚಂದ. ಪ್ಲೀಸ್ ಬೇಡ ಅನ್ಬೇಡ. ನೂತನ್ ಅಮ್ಮ ಅದಕ್ಕೆ ಅದಕ್ಕೆ ಇದು ನಿಮ್ಗೆ. ಏನಮ್ಮ ನೂತನ್ ಇದೆಲ್ಲ? ಅದಕ್ಕೆ ನನಗೆ ಒಡವೆ ಹಾಕೊಳ್ಳೋದಕ್ಕೆ ಇಷ್ಟ ಇಲ್ಲ. ನೀವೆಲ್ಲ ಹಾಕೊಂಡಿರೋದು ನೋಡಿ ಆದ್ರೂ ಸಂತೋಷ ಪಡೋಣ ಅಂತ. ನೂತನ್, ಯಾಕಮ್ಮ ಇವತ್ತೊಂದು ರೀತಿ ಮಾತಾಡ್ತಾ ಇದೀಯಾ? ಹಾಗೇನಿಲ್ಲಪ್ಪ, ನಿಮ್ಮನ್ನೆಲ್ಲ ನೋಡಿ ತುಂಬಾ ದಿನ ಆಗಿತ್ತು. ನನ್ಗೆ ಆಶೀರ್ವಾದ ಮಾಡಿಪ್ಪ. ಪೀಟರ್? ಎಸ್ ಪೀಟರ್. ವಾವ್ ವಾವ್ ಗುರು, ಯು ಲುಕ್ ಬ್ಯೂಟಿಫುಲ್ ಗುರು. ಸೇಟ್ ಹೀರೋ ತರ ಕಾಣಿಸ್ತಾ ಇದೀಯಾ. ಚೆನ್ನಾಗಿ ಕಾಣಿಸ್ತಾ ಇದೀನಾ? ಬೊಂಬಟ ಇದೆ ಗುರು, ಬೊಂಬಟ ಆಗಿದೆಯಾ. ಟಿಕೆಟ್ ಎಲ್ಲ ರೆಡಿನಾ ಪೀಟರ್? ಎಸ್, ಟಿಕೆಟ್, ಪಾಸ್ಪೋರ್ಟ್, ವೀಸಾ, ಎವ್ರಿಥಿಂಗ್ ರೆಡಿ ಗುರು. ಇವತ್ತು ರಾತ್ರಿ 2 ಗಂಟೆಗೆ ತಗೋ ಈ ಅಮೌಂಟು. ಪೀಟರ್, ನಾನು ಹೊರಡ್ತಾ ಇದ್ದೀನಿ, ತಗೋ ಈ ದುಡ್ಡು, 2.5 ಲಕ್ಷ ರೂಪಾಯಿ ಇದೆ. ಇನ್ಮೇಲೆ ಈ ದಂಧೆ ಎಲ್ಲ ಬಿಟ್ಬಿಡು, ಇದೆಲ್ಲ ಜಾಸ್ತಿ ದಿನ ನಡೆಯಲ್ಲ. ನಿನಗೆ ಗೊತ್ತಲ್ಲ ಈ ಕರ್ನಾಟಕ ಪೊಲೀಸ್ ಎಷ್ಟು ಬುದ್ಧಿವಂತರು ಅಂತ. ಫಸ್ಟ್ ರೌಡಿಗಳನ್ನ ಬೆಳೆಯಕ್ಕೆ ಬಿಡ್ತಾರೆ, ಆಮೇಲೆ ಯಾವುದೋ ಒಂದು ಕೇಸ್ ಫೈಲ್ ಮಾಡಿ ಎನ್ಕೌಂಟ್ರ್ ಮಾಡಿ ಬಿಸಾಕ್ತಾರೆ. ಅದೆಲ್ಲ ಬಿಟ್ಬಿಟ್ಟು ಈ ದುಡ್ಡು ಇಟ್ಕೊಂಡು ಒಳ್ಳೆ ಜೀವನ ಮಾಡು ಪೀಟರ್. ಗುರು, ನಮ್ಮ ತಂದೆ ತಾಯಿ ಯಾರು ಅಂತ ನಮಗೆ ಗೊತ್ತಿಲ್ಲ. ನೀನ್ ಎಲ್ಲೋ ಕಸ ತೊಟ್ಟಿಲ್ ಸಿಗದಿಯಂತೆ, ನಾನು ಯಾವ್ದೋ ಜಾತ್ರೆಯಲ್ಲಿ ಸಿಗದ್ನಂತೆ. ದಾದಾ ಕರ್ಕೊಂಬಂದು ನಮ್ಮನ್ನ ಸಾಕಿದ್ರು. ದಾದಾ ಏನ್ ಹೇಳ್ತಿದ್ರು, ಏನ್ ಮಾಡ್ತಿದ್ರು ನಮ್ಗೆ ಗೊತ್ತಿರ್ಲಿಲ್ಲ. ದಾದಾ ಹೇಳಿದ ಕೆಲಸ ನಾವು ಮಾಡ್ತಿದ್ದು. ಗುರು, ಇಬ್ರು ಅನ್ಯೋನ್ಯವಾಗಿದ್ದು, ಕಷ್ಟ ಸುಖಕ್ಕೆ ಎಲ್ಲದಕ್ಕೂ ಭಾಗಿಯಾಗಿದ್ದು. ಬಟ್ ಇವತ್ತು ನನ್ನನ್ನು ಬಿಟ್ಬಿಟ್ಟು ದುಬೈಗೆ ಆರು ಹೋಗ್ತಾ ಇದ್ದೆ. ಗುರು ಗುರು, ನಾನು ಅನಾಥ ಗುರು, ಅನಾಥ ಆಗ್ಬಿಟ್ಟೆ ಗುರು. ಸಮಾಧಾನ ಮಾಡ್ಕೊ ಪೀಟರ್, ನಾವೇನ್ ದುಬೈಗೆ ಪರ್ಮನೆಂಟ್ ಆಗಿ ಹೋಗ್ತಾ ಇದೀವ? ನನ್ನ ನೂತನ್ಗೆ ಯಾವಾಗ ಇಂಡಿಯಾ ನೋಡ್ಬೇಕು ಅನ್ಸುತ್ತೋ ಅವಾಗ ಖಂಡಿತ ಮತ್ತೆ ಬಂದೇ ಬರ್ತೀವಿ. ಸಾಧ್ಯವಾದ್ರೆ ನಿನ್ನೆ ಅಲ್ಲಿ ಕರ್ಸ್ಕೊತೀಯ. ದೇವ್ರ ಒಳ್ಳೇದ್ ಮಾಡ್ಲಿ ಗುರು, ಗಾಡ್ ಬ್ಲೆಸ್ ಯು. ಗುರು, ಈ ಹುಡುಗಿರು ರೌಡಿಗಳನ್ನ ಲವ್ ಮಾಡೋದೇ ರೇರ್ ಕೇಸ್. ಯಾಕಂದ್ರೆ
ನಾವ್ ಯಾವಾಗ ಜೈಲಲ್ಲಿ ಇರ್ತೀವೋ, ಯಾವಾಗ ಬೀದಿಲಿ ಇರ್ತೀವೋ ನಮ್ಗೇ ಗೊತ್ತಿಲ್ಲ. ಗ್ರೋ, ನಿನಗ್ ನೂತನ್ ಸಿಕ್ಕಿದಾಳೆ, ಒಳ್ಳೆ ಜೀವನ ಮಾಡಿದ್ರು. ಗ್ರೋ, ಇದು ನನ್ನ ಗಿಫ್ಟ್ ಗುರು, ತಗೋ. ಪೀಟರ್ ಯಾವತ್ತು ನೆನಪಲ್ಲಿ ಇರ್ಲಿ ಅಂತ ಈ ಡ್ರೆಸ್ ಕಿರುಕಾಣಿಕೆ. ಇದನ್ನ ಹಾಕೊಂಡು ಹ್ಯಾಪಿಯಾಗಿ ಹೋಗ್ಬಾಗ್ರು ಹುಡುಗರು ಕೈನ. ನೂತನ್, 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 ಓ ನೀನ್ ಇಲ್ಲಿದ್ಯಾ? ಎಲ್ಲ ರೆಡಿ ಆಯ್ತಾ? ನಾನ್ ಯಾವಾಗ್ಲೂ ರೆಡಿ, ನಿನಗೋಸ್ಕರನೇ ಕಾಯ್ತಾ ಇದ್ದೆ. ಏನಿವತ್ತು ತುಂಬಾ ಸ್ಮಾರ್ಟ್ ಆಗಿ ಕಾಣಿಸ್ತಿದ್ಯಾ? ನೀ ನನ್ ಜೊತೆ ಇದ್ರೆ ನಾನ್ ಯಾವಾಗ್ಲೂ ಹೀಗೆ ಕೂತ್ಕೋ. ಏನು ದುಬೈಗೆ ಹೋಗೋ ಕನ್ಸು ಕಾಣ್ತಿದ್ಯಾ? ಕಳಿಸ್ತೀನಿ ನೂತನ್. ಸೀತಾ ಮೇಲಕ್ಕೆ ಏನಿದೆಲ್ಲ ಇನ್ನೂ ಅರ್ಥ ಆಗ್ತಾ ಇಲ್ವಾ? ನೀನು ಆಕಾಶ್ ಸೇರಿ ನನ್ನ ಮೇಲಿನ ಮೋಹದಿಂದ ನನ್ನ ವಿಕ್ರಮ್ನ ಮೋಹದಿಂದ ಸಾಯಿಸಿದ್ರಲ್ಲ, ನಾನವತ್ತೇ ಡಿಸೈಡ್ ಮಾಡಿದೆ ನನ್ನ ಗಂಡನ ಹೇಗ್ ಮೋಸದಿಂದ ನೀವಿಬ್ರು ಕೊಂದ್ರು ಹಾಗೆ ನಿಮ್ಮಿಬ್ರನ್ನು ಕೊಲ್ಲಬೇಕು ಅಂತ. ಅದಕ್ಕೆ ನಿನ್ನನ್ನು ಬಳಸ್ಕೊಂಡು ಆಕಾಶನ ಕೊಲ್ಲಿಸ್ದೆ. ಈಗ ನನ್ನ ಕೈಯಾರೆ ನಿನ್ನನ್ನು ಕೊಂದು ನನ್ನ ಗಂಡನ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಮಾಡ್ತೀನಿ. Oh!
ಯುವರ್ ಆನರ್, ಕಟಕಟೆಯಲ್ಲಿ ಅಪರಾಧಿ ಸ್ಥಾನದಲ್ಲಿ ನಿಂತಿರೋ ನೂತನ್ ಎಂಬ ಈಕೆ ಪೊರ್ಕಿ ಎಂಬ ವ್ಯಕ್ತಿಯನ್ನ ತಾನೇ ತನ್ನ ಕೈಯಾರೆ ಸಾಯಿಸಿ ಪೊಲೀಸರಿಗೆ ಶರಣಾಗಿ ಆ ಕೊಲೆಯನ್ನು ತಾನೇ ಮಾಡಿರೋದಾಗಿ ಒಪ್ಪಿಕೊಂಡಿದ್ದಾಳೆ ಯುವರ್ ಆನರ್. ಹಾಗೂ ಆಕಾಶ್ ಎಂಬ ವ್ಯಕ್ತಿಯ ಕೊಲೆಗೂ ತಾನೇ ಕಾರಣ ಎಂದು ಹೇಳಿಕೆಯನ್ನು ನೀಡಿದ್ದಾಳೆ ಯುವರ್ ಆನರ್. ಈಕೆಯ ಎಲ್ಲ ಹೇಳಿಕೆಗಳನ್ನ ನಮ್ಮ ಪೊಲೀಸ್ನವರು ಟೇಪ್ ರೆಕಾರ್ಡ್ನಲ್ಲಿ ದಾಖಲಿಸಿಕೊಂಡಿದ್ದಾರೆ ಯುವರ್ ಆನರ್. ಈ ಹೇಳಿಕೆಗಳನ್ನ ತಾವು ಆಲಿಸಿ ಇಂಥ ಒಂದು ಘೋರ ಕೃತ್ಯವನ್ನು ಮಾಡಿರ್ತಕ್ಕಂಥ ಈಕೆಗೆ ಅತ್ಯಂತ ಕಠಿಣ ಶಿಕ್ಷೆಯನ್ನು ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಯುವರ್ ಆನರ್. ಯುವರ್ ಆನರ್, ದಯವಿಟ್ಟು ತಾವು ಆ ಕ್ಯಾಸೆಟ್ ಅನ್ನ ಆಲಿಸಬೇಕು. ಎವಿಡೆನ್ಸ್ ಪ್ಲೀಸ್. ಥ್ಯಾಂಕ್ ಯು ಯುವರ್ ಆನರ್. ಇನ್ಸ್ಪೆಕ್ಟರ್ ದೇಶಪಾಂಡೆ ಪ್ಲೀಸ್. ನನ್ನ ಹೆಸರು ನೂತನ್. ನಾನು ಒಂದು ಕಂಪನಿಗೆ ಮಾಡೆಲ್ ಆಗಿದ್ದೆ. ಅಲ್ಲಿ ನನಗೆ ಆಕಾಶ್ ಎಂಬ ವ್ಯಕ್ತಿಯ ಪರಿಚಯವಾಯಿತು. ಅವನು ನನಗೆ ಮದುವೆ ಆಗಿದೆ ಅಂತ ಗೊತ್ತಿದ್ರು ನನ್ನ ರೂಪದ ಮೇಲೆ ಆಸೆ ಪಟ್ಟು ನನ್ನ ಮೇಲಿನ ವ್ಯಾಮೋಹಕ್ಕಾಗಿ ನನ್ನ ಗಂಡನನ್ನು ಪೊರ್ಕಿ ಎಂಬ ರೌಡಿ ಜೊತೆ ಸೇರಿ ಕೊಲೆ ಮಾಡಿದ್ರು. ಅದನ್ನು ನಾನೇ ನೋಡಿದೆ. ಆದ್ದರಿಂದ ಪೊರ್ಕಿ ಎಂಬ ರೌಡಿನ ನಾನೇ ಪರಿಚಯ ಮಾಡಿಕೊಂಡೆ. ಆಗ ನನಗೆ ಗಂಡ ಇಲ್ಲ ಅಂತ ಆಕಾಶ್ ತರ ಪೊರ್ಕಿಗೂ ನನ್ನ ಮೇಲೆ ಆಸೆ ಹುಟ್ಟಿತು. ಅದಕ್ಕೆ ಪೊರ್ಕಿಯ ಆಸೆಗೆ ಅಡ್ಡಿ ಆಗಿದ್ದ ಆಕಾಶ್ನ ಕೊಲೆ ಮಾಡೋ ತರ ಮಾಡಿದೆ. ಆಮೇಲೆ ಪೊರ್ಕಿನ ನಾನೇ ಕೊಲೆ ಮಾಡಿದೆ. ನನ್ನ ದೇಹ ಸೌಂದರ್ಯದ ಮೇಲೆ ಆಸೆ ಪಟ್ಟು ಇವರು ನನ್ನ ಗಂಡನನ್ನ ಸಾಯಿಸಿದ್ರು. ನಾನು ಅದೇ ಸೌಂದರ್ಯನ ಬಳಸ್ಕೊಂಡು ಇವರು ಸಾಯೋ ಹಾಗೆ ಮಾಡಿದೆ. ಇದೆಲ್ಲವೂ ಸತ್ಯ. ಈಗ ನನ್ನ ಗಂಡನ ಆತ್ಮಕ್ಕೆ ಶಾಂತಿ ಹಾಗೂ ನನಗೆ ತೃಪ್ತಿ ಎರಡೂ ಸಿಕ್ಕಿವೆ. ಯುವರ್ ಆನರ್, ಕೊಲೆ ಆಪಾದಿತೆ ನೂತನ್ರವರು ಈ ಕೊಲೆಯನ್ನ ತಾನೇ ಮಾಡಿರುವುದಾಗಿ ಒಪ್ಪಿಕೊಂಡಿರುವ ಸಾಕ್ಷ್ಯವನ್ನು ತಾವೀಗ ಆಲಿಸಿದ್ದೀರಿ. ಯುವರ್ ಆನರ್, ಈಕೆ ಈ ಘೋರವಾದ ಅಮಾನುಷವಾದ ಕೊಲೆಯನ್ನು ಮಾಡಿರುವುದರಿಂದ ಐಪಿಸಿ ಸೆಕ್ಷನ್ 302 ಪ್ರಕಾರ ಈಕೆಗೆ ಮರಣ ದಂಡನೆಯನ್ನು ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೀನಿ ಯುವರ್ ಆನರ್. ಐ ಅಬ್ಜೆಕ್ಟ್ ಯುವರ್ ಆನರ್. ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು ಯುವರ್ ಆನರ್. ನನ್ನ ಕಕ್ಷಿದಾರಳಾದ ನೂತನ್ ಮದುವೆ ಆಗಿ ಸಂಸಾರ ಮಾಡಿಕೊಂಡಿದ್ದವಳು. ಅವಳಿಗೆ ಅವಳ ಸೌಂದರ್ಯನೇ ಮುಳುವಾಯಿತು. ಹೆಣ್ಣು ಸೌಂದರ್ಯವಾಗಿ ಇರೋದೇ ತಪ್ಪ? ಗಂಡಸರ ಹತ್ರ ಸೋಷಿಯಲ್ ಆಗಿ ಮಾತಾಡೋದ್ ತಪ್ಪ? ಹೊರಗಡೆ ಹೋಗಿ ಉದ್ಯೋಗ ಮಾಡೋದ್ ತಪ್ಪ? ಸ್ತ್ರೀಯರ ಮೇಲೆ ಪುರುಷರು ಯುಗ ಯುಗಾಂತರಗಳಿಂದನೂ ಮಾನಸಿಕವಾಗಿ ದೈಹಿಕವಾಗಿ ಅತ್ಯಾಚಾರ ಮಾಡ್ತಾ ಅವರ ಆಸೆ ಆಕಾಂಕ್ಷೆಗಳನ್ನ ಬಲಿ ತಗೋತಾ ಇದ್ದಾರೆ. ಐ ಆಬ್ಜೆಕ್ಟ್ ಯುವರ್ ಆನರ್. ಶ್ರೀಮತಿ ಸರೋಜಾರವರು ಈ ಕೇಸಿಗೆ ಸಂಬಂಧಪಡದ ವಿಷಯವನ್ನ ವಾದ ಮಾಡ್ತಾ ಇದ್ದಾರೆ. ಅಬ್ಜೆಕ್ಷನ್ ಓವರ್ ರೋಲ್ಡ್. ಯುವರ್ ಆನರ್, ಒಬ್ಬ ಗಂಡಸು ತನ್ನ ಮನೆ ಹೆಂಗಸರನ್ನ ಬೇರೆ ಗಂಡಸರು ನೋಡಿದ್ರೆ ಸಹಿಸೋದಿಲ್ಲ. ಆದರೆ ಅದೇ ಗಂಡಸು ಬೇರೆಯವರ ಹೆಣ್ಣನ್ನು ಪಡೆಯಲು ಪ್ರತಿ ಕ್ಷಣನೂ ಹಾತೊರಿತಾ ಇರ್ತಾನೆ. ಸ್ವಾರ್ಥಿಗಳು ಯುವರ್ ಆನರ್. ಈ ಕೇಸ್ನಲ್ಲಿ ಆಗಿರೋದು ಅದೇ. ಹೆಣ್ಣಿನ ಮೇಲಿನ ಪುರುಷರ ಈ ಹುಚ್ಚು ಆಸೆ ಇಡೀ ಸಮಾಜ ಮತ್ತು ದೇಶವನ್ನೇ ಅವಮಾನ ಮಾಡ್ತಾ ಇದೆ. ನೂತನ್ ಕೊಲೆ ಮಾಡಿದಾಳೆ ನಿಜ, ಆದರೆ ಕೊಲೆ ಮಾಡಲು ಯಾರು ಕಾರಣ, ಏನು ಕಾರಣ ಎಲ್ಲವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ನನ್ನ ಕಕ್ಷಿದಾರಳಾದ ನೂತನನ್ನು ನಿರಪರಾಧಿ ಎಂದು ಪರಿಗಣಿಸಿ ಬಿಡುಗಡೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ದಟ್ಸ್ ಆಲ್ ಯುವರ್ ಆನರ್. ಕೊನೆಯಲ್ಲಿ ತಾವೇನಾದರೂ ಹೇಳೋದಿದೆಯಾ? ನನ್ನ ಗಂಡನನ್ನು ಕೊಂದೋರ್ ಮೇಲೆ ಸೇಡು ತೀರಿಸ್ಕೊಂಡ ನಂತರ ಅವರ ಆಸ್ತಿಯನ್ನ ಬಿಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದೆ. ಅದಕ್ಕೆ ಅವಕಾಶ ಮಾಡಿಕೊಡಿ. ಹಾಗೂ ಈ ಸಮಾಜದಲ್ಲಿ ಗಂಡನ ಆಸರೆ ಇಲ್ಲದೆ ಈ ನರ ರೂಪದ ಸೀಳು ನಾಯಿಗಳ ಮಧ್ಯೆ ಬದುಕಿರೋದಕ್ಕೆ ನನಗಿಷ್ಟ ಇಲ್ಲ. ಆದ್ರಿಂದ ನನಗೆ ಮರಣದಂಡನೆಯನ್ನೇ ಕೊಡಿ. ವಾದ ಪ್ರತಿವಾದಗಳನ್ನು ಆಲಿಸಿ ಹಾಗೂ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿದ ನಂತರ ನ್ಯಾಯಾಲಯವು ಈ ತೀರ್ಮಾನಕ್ಕೆ ಬಂದಿರುತ್ತದೆ. ಅಪರಾಧಿಯ ಕೊನೆಯ ಕೋರಿಕೆಯಂತೆ ಆಕೆಗೆ ತನ್ನ ಗಂಡನ ಅಸ್ಥಿ ವಿಸರ್ಜನೆ ಮಾಡಲು ಪೊಲೀಸರು ಅನುವು ಮಾಡಿಕೊಡಬೇಕು ಹಾಗೂ ಅಪರಾಧಿ ನೂತನ್ ಕಾನೂನನ್ನು ಕೈಗೆ ತೆಗೆದುಕೊಂಡು ಅಪರಾಧ ಎಸಗಿರುವುದು ಸಾಬೀತಾಗಿರುವುದರಿಂದ ಐಪಿಸಿ ಸೆಕ್ಷನ್ 302 ಪ್ರಕಾರ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲು ಈ ನ್ಯಾಯಾಲಯವು ಆದೇಶಿಸುತ್ತದೆ.
ಜೊತೆ ಹೋಗಿ ಬಿಟ್ಟಾದ್ಮೇಲೆ ಕರ್ಕೊಂಡು ಬನ್ನಿ. ಸರಿ ಮೇಡಮ್. ನೀವು ಬೇಡ, ನಾನೊಬ್ಳೆ ಹೋಗಿ ಬಿಟ್ಟು ಬರ್ತೀನಿ. ಆಯ್ತು, ಬೇಗ ಬಾ. ವಿಕ್ರಮ್, ನನಗಿನ್ನೂ ಬದುಕಿರೋದಕ್ಕೆ ಮನಸ್ಸಿಲ್ಲ. ನಾನು ನಿನ್ನ ಹತ್ರ ಬರ್ತಾ ಇದ್ದೀನಿ, ನನ್ನನ್ನು ಕರ್ಕೋ ಪ್ಲೀಸ್.